ಏನಂದ್ರೆ ಮಂಗಳಾಚರಣೆ ಎಂಬತಕ್ಕಂಥ ಅಭ್ಯ ಮಾಡಿಲ್ಲಾದ್ದರಿಂದ ಅವರಿಗೆ ವೇದಿವ್ಯಾಸ ದೇವರಿಗೆ ವಿಘ್ನಗಳೆಲ್ಲ ಬರ್ಬೋದಲ್ಲ ಅಂತ ಪ್ರಶ್ನೆ ಬಂತು. ಯಾಕೆಂದ್ರೆ ಎಲ್ಲಿ ಮಂಗಳಾಚರಣೆ ಇದೆಯೋ ಅಲ್ಲಿ ವಿಘ್ನ ಎಂಬತಕ್ಕಂಥದ್ದು ಇರೋದಿಲ್ಲ, ಎಲ್ಲಿ ಮಂಗಳಾಚರಣೆ ಇರೋದಿಲ್ವೋ ಅಲ್ಲಿ ವಿಘ್ನಗಳು ಇರುತ್ತೆ ಅಂತ ಹೇಳಿದಾಗಾಯ್ತು. ಅದೆರಡು ಕೂಡ ದೋಷ ಇದೆ ಅಂತ ಹೇಳ. ಯಾಕೆ ಅಂದರೆ ಕಾದಂಬರಿ ಗ್ರಂಥದಲ್ಲಿ ಮಂಗಳಾಚರಣೆ ಇದ್ರೂ ಕೂಡ ಅದು ಪೂರ್ತಿ ಆಗಿಲ್ಲ. ಎರಡನೇದೇ ಅದು ಉದಯನಾಮದಿಂದಲ್ಲ, ಅವನಲ್ಲಿ ಮಂಗಳಾಚರಣೆ ಮಾಡೇ ಇಲ್ಲ, ಗ್ರಂಥ ಪೂರ್ತಿ ಆಗಿದೆ. ಹಾಗಾದರೆ ಅನ್ವಯ ಸಹಚಾರ ವ್ಯತಿರೇಕ ಸಹಚಾರ ಎರಡೂ ಇದೆ ಅಲ್ವಾ? ಹಾಗೆ ಅನ್ಸೋದು ನಮ್ಮಲ್ಲಾದರೆ ಈ ಪ್ರಪಂಚದಲ್ಲಿ ನಮ್ಮಲ್ಲಿ ಯಾವನು ಕುಂಬಾರ ಇರ್ತಾನೆ, ಅವನು ಈ ಜಗತ್ತನ್ನು ಸೃಷ್ಟಿ ಮಾಡೋದು ಅಂದರೆ ಮಡಿಕೆಯನ್ನು ಸೃಷ್ಟಿ ಮಾಡೋದು ನಾವು ನೋಡಿರ್ತೀವಿ. ಆಗ ಅಲ್ಲೆಲ್ಲೋ ಹಿಮಾಲಯ ಪರ್ವತದ ಅತ್ಲಾಗಡೆ ಹೋದರೆ ಅಲ್ಲಿರತಕ್ಕಂಥ ವೃಕ್ಷಗಳಿಗೆಲ್ಲ ಅಲ್ಲಿ ಯಾರು ಹೋಗಿ ಬೀಜ ಹಾಕಿದ್ರು, ಯಾರು ಹೋಗಿ ಬೆಳೆಸಿದ್ರು, ಬೇರೆ ಆನೆ ಮುದ್ರಾದ ಪ್ರಾಣಿಗಳು ಬಾರದಂತೆ ಅದನ್ನು ಮುಟ್ಟದಂತೆ ರಕ್ಷಣೆ ಮಾಡಿದ್ದಾರು, ಕಾಲಕಾಲಕ್ಕೆ ಮಳೆ ಕೊಟ್ಟವರು ಯಾರು, ಅಷ್ಟು ದೊಡ್ಡದು ಮಾಡಿದ್ದಾರೆ ಯಾರು ಮಾಡಿ? ನಮಗಾದ್ರೆ ಇಲ್ಲ ಆದರೆ ಕಾರಣ ಎಂಬತಕ್ಕಂಥ ಏನಿದೆ ಅದು ಒಂದು ಇರಲೇಬೇಕು. ಆ ಕಾರಣ ನಾವು ನೋಡಿದ್ದೇವೆ, ಊಹೆ ಮಾಡ್ತೇವೆ. ಆದರೆ ಈ ಜಗತ್ತಿನಲ್ಲಿ ಪ್ರಚಿತ್ರ ವಿಚಿತ್ರವಾದ ಪ್ರಾಣಿಗಳು ಎಷ್ಟೆಷ್ಟೋ ಹೊಸ ಹೊಸ ಕಂಡು ಬರ್ತಾನೇ ಇದೆ. ಆ ಪ್ರಾಣಿ ನಾವು ನೋಡೇ ಇಲ್ಲ. ನಾವು ಅಂಥದ್ದಕ್ಕೆಲ್ಲ ಕರ್ತೃಯ ಅದು ಪರಮಾತ್ಮೆ ಆಗಿರಬೇಕು. ಇದು ಸಿದ್ಧವಾದ ವಿಚಾರ, ಅದನ್ನು ಬಿಟ್ಟು ಪೂರ್ವ ಪಕ್ಷದಲ್ಲಿ ಇದೆಲ್ಲ ಹೇಳೋದಿಲ್ಲ ಅವರು. ಅದಕ್ಕೆ ಹೇಳ್ತಾರೆ ಮಂಗಳಾಚರಣಸ್ಯ ಅಕಸ್ಮಾತ್ ಏನಾದರೂ ಮಂಗಳಾಚರಣೆ ಎಂಬತಕ್ಕಂಥದ್ದು ಅದು ವೇದದಲ್ಲಿ ಎಲ್ಲಾದರೂ ಸಮಾಪ್ತಿಯನ್ನು ಕುರಿತು ಕಾರಣ ಅಂತ ಹೇಳಿದರೆ ಅಲ್ಲಿ ಸರ್ ಈಗ ದೃಷ್ಟಾಂತ ಕೊಡಿದ್ದು ಕಾರೀರಿ ಯಾರು ಕೊಟ್ಟರು ಆಚಾರ ಕೊಡಿ ಅಲ್ಲೇ ಹಿಂದೆ ಆಚಾರ ಸಿಕ್ಕಿಲ್ಲ ಅದಷ್ಟು. ಅಲ್ಲಿ ಅಕಸ್ಮಾತ್ ಏನಾದರೂ ಮಳೆಯನ್ನು ಕುರಿತು ಕಾರೀರಿಯಾಗಿ ಬರತಕ್ಕಂಥದ್ದು ಪ್ರಾಮಾಣಿಕವಾದದ್ದು. ಯಾಕೆಂದರೆ ವೇದದಲ್ಲಿ ವೃಷ್ಟಿಕಾಮಃ ಕಾರೀರೇ ಯಜೇತ ಅಂತಿದೆ. ಹಾಗೆ ಸಮಾಪ್ತಿಯನ್ನು ಕುರಿತು ಮಂಗಳಾಚರಣೆ ಅಂತಕ್ಕಂಥ ಕಾರಣ ಎಂಬುದು ಎಲ್ಲದನ್ನು ಸಿದ್ಧಾಗಿದೆ. ನಾವು ವೇದದಲ್ಲಾದರೆ ಏನಾಗಿದೆ ಕಾರೀರಿಯಾಗಿ ಬರತಕ್ಕಂಥದ್ದು ಮಳೆಯ ಕಾರಣವಾಗಿದೆ ಅಂತ ತೀರ್ಮಾನ ಆಗೋಗಿದೆ. ಅಕಸ್ಮಾತ್ ಅಂಥದ್ದಕ್ಕೇನಾದರೂ ಎಲ್ಲಾದರೂ ಒಂದು ಕಡೆ ಕಾರೀರಿಯಾಗ ಮಾಡದೇ ಮಳೆ ಬಂತು ಅಂತ ಹೇಳಿದ್ರೆ, ಅಥವಾ ಮಳೆ ಕಾರೀರಿಯಾಗ ಮಾಡಿದ್ರು ಕೂಡ ಮಳೆ ಬರಲಿಲ್ಲ ಅಂತಾದರೆ ಆಗ ವೇದ ಅಪ್ರಮಾಣ ಆಗೋದಿಲ್ಲ. ಮಾಡಿದ ಮುನಲ್ಲಿ ಏನಾದರೂ ದೋಷ ಇದೆ ಅಂತ ನಾವು ಊಹೆ ಮಾಡ್ಕೊಬೇಕಾಗ. ಯಾವಾಗ ಇದು ಪ್ರಾಮಾಣಿಕವಾದ ಮಾತ್ರ. ಪುತ್ರ ಕಾಮೇಷ್ಟಿ ಆಗೋದ್ರಿಂದ ಯಾರನ್ನು ಮಾಡಿದ್ರೆ ಪುತ್ರ ಆಗ್ತಾನೆ ಅಂತ ಶ್ರುತಿ ಹೇಳ್ತಾರೆ. ಪುತ್ರ ಕಾಮ ಪುತ್ರೇಷ್ಟ್ಯ ಯಜೇತ ಅಂತ ಹೇಳ್ತಾರೆ. ಇದು ಪ್ರಾಮಾಣಿಕವಾದ. ಪ್ರಾಮಾಣಿಕವಾದ ವಿಚಾರದಲ್ಲಿ ಅಕಸ್ಮಾತ್ ಏನಾದರೂ ಆ ಕಾರಣ ಇದ್ದೂ ಕೂಡ ಕಾರ್ಯ ಆಗಲಿಲ್ಲ ಅಂತಾದರೆ ಆಗ ನಾವು ಅದು ಒಂದೇ ಕಾರಣವಲ್ಲ, ಬೇರೆ ಕಾರಣಗಳು ಇದೆ, ಸಹಕಾರಗಳು ಇದೆ, ಅದು ಇಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಅಂದರೆ ಅನೇಕ ಕಾರಣಗಳಲ್ಲಿ ಈ ಕಾರ್ಯಾಗನೂ ಒಂದು ಅದರಿಂದ ಅದು ಶ್ರುತಿನಲ್ಲಿ ಹೇಳಿರೋದ್ರಿಂದ ಅದಕ್ಕೆ ವಿಚಾರ ಅದಕ್ಕೆ ವಿಚಾರ ಹೆಂಗೆ ಬರೋದಿಲ್ಲ ಅಂತ ಅಲ್ವಾ? ಯಾವುದು ಪ್ರಾಮಾಣಿಕವಾಗಿದೆಯೋ ಅದಕ್ಕೆ ನಾವು ಒಂದು ಕಡೆ ಅಕಸ್ಮಾತ್ ಆ ವೇದದಲ್ಲಿ ಹೇಳಿರತಕ್ಕಂಥ ಕಾರಣ ಅದು ಇದ್ದರೂ ಕೂಡ ಆ ಕಾರ್ಯ ಆಗಲಿಲ್ಲ ಅಂದರೆ, ಅಥವಾ ಆ ಕಾರಣ ಇಲ್ಲದೇ ಇದ್ರೂ ಕೂಡ ಕಾರ್ಯ ಆಗಿದೆ ಅಂತ ಆದರೆ ಹಾಗೇನೋ, ಇದು ಒಂದೇ ಕಾರಣವಲ್ಲ, ಬೇರೆ ಅನೇಕ ಕಾರಣಗಳಿದೆ, ಅಥವಾ ಅದಕ್ಕೋಸ್ಕರ ಆಗಿಲ್ಲ ಅಂತ ಹೇಳ್ಬೇಕು. ಯಾವಾಗ ಇದು ಪ್ರಾಮಾಣಿಕವಾಗಿದ್ದರೆ ಮಾತ್ರ ಒಂದು ವಿಷಯ. ಯಾವ್ದಾ ಈಗ ನಿಮ್ಮ ಪ್ರಕಾರ ಏನು ಹೇಳಬೇಕು ಅಂದರೆ ಮಂಗಳಾಚರಣೆ ಎಂಬತಕ್ಕಂಥದ್ದು ಏನಿದೆ ಅದು ಮಾಡಿದರೂ ಕೂಡ ಏನಾಗಿದೆ ಕಾರ್ಯ ಆಗ್ತಾ ಕಾರ್ಯ ಎಂಬತಕ್ಕಂಥದ್ದು ಸಮಾಪ್ತಿ ಎಂಬುದು ಆಗಿಲ್ಲ. ಅದು ಅನ್ವಯ ವಿಚಾರ ಅನ್ವಯ ವಿಚಾರ. ಆಮೇಲೆ ಇನ್ನೊಂದು ಯಾವುದು ಮಂಗಳಾಚರಣೆ ಮಾಡದೇನೂ ಕೂಡ ಸಮಾಪ್ತಿ ಆಗಿದೆ, ಆದರೆ ಕಾರಣ ಇದ್ದರೂ ಕಾರ್ಯ ಆಗಿಲ್ಲ, ಕಾರಣ ಇಲ್ಲದೇ ಇದ್ರೂ ಕಾರ್ಯ ಆಗಿದೆ. ಎರಡು ಹೇಳಬೇಕಾಗಿದ್ದರೆ ಇದು ಕೂಡ ಪ್ರಾಮಾಣಿಕ ಆಗಿರಬೇಕು.
ಪ್ರಾಮಾಣಿಕ ಆಗಿದ್ರೆ ಇನ್ನೊಂದೇ ಕಾರಣ ಅಲ್ಲ, ಇನ್ನೊಂದೇ ಕಾರಣದಲ್ಲಿ ಏನು ಗುಹೆ ಮಾಡ್ಬೋದು, ಹಾಗಿಲ್ವಲ್ಲ ಪ್ರಶ್ನೆ ಬಂದ್ರೆ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಮಂಗಲಾಚರಣಸ್ಯ ಅವಿಘ್ನ ಪರಿಸಮಾಪ್ತಿಯಾದಿ ಹೇತುತ್ವಸ್ಯಾಪಿ, ಅಂದ್ರೆ ವಿಘ್ನವಿಲ್ಲದೆ ಪರಿಸಮಾಪ್ತಿ ಆಗುವುದು ಹೇತು ಮಂಗಲಾಚರಣಕ್ಕೆ ಎಂಬುದು ಅಭಿಗೀತ ಶಿಷ್ಟಾಚಾರ ಅನಿಮಿತ ಶ್ರುತಿ ಸಿದ್ಧತ್ವ. ಅಭಿಗೀತ ಅಂದ್ರೆ ಅಭಿಗೀತ ಅಂದ್ರೆ ನಿಸ್ಸಂಶಯವಾಗಿ ಒಬ್ಬರನ್ನು ಬಿಡದಾಗೆ ಅಂತ ಅಭಿಗೀತ. ವಿಗಾನ ಅಂದ್ರೆ ಏನು? ಸಂಶಯ. ವಿಗಾನ ಅಭಿಗಾನ ಅಂದ್ರೆ ಏನು? ಸಂಶಯ. ಒಬ್ಬರನ್ನು ಬಿಡದೆ ಸಂಶಯವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಗ್ರಂಥವನ್ನು ಬರೆಯುವಾಗ ಅಥವಾ ಓದುವಾಗ ಮಂಗಳಾಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ನಾವೊಂದು ಶ್ರುತಿಯನ್ನು ಅನುಮಾನ ಮಾಡ್ತೀವಿ. ನಾವು ಇದಕ್ಕೊಂದು ಶ್ರುತಿ ಇರಬೇಕು ಅಂತ. ಯಾವ ಶ್ರುತಿ ಅದು? ಸಮಾಪ್ತಿ ಕಾಮಹ ಮಂಗಳಮಾಚರೇತ ಎಂಬ ಶ್ರುತಿಯನ್ನು ನಾವು ಊಹೆ ಮಾಡ್ತೇವೆ. ಆದರೆ ಇದು ಕೂಡ ಶ್ರುತಿ ಇದೆ ಅಂತ ಹೇಳಿದಾಗಾಯಿತು ಅಂತ ಹೇಳ್ತಾರೆ. ಮಂಗಳಾಚರಣಸ್ಯ ಅಭಿಗೀತ ಅಭಿಗ್ನ ಪದ ಸಮಾಪ್ತಿಯಾದಿ ಹೇತುತ್ವಸ್ಯಾಪಿ ಅಭಿಗೀತ ಶಿಷ್ಟಾಚಾರ ಅನುಮಿತ. ಅಭಿಗೀತ ಶಿಷ್ಟಾಚಾರದಿಂದ ಅನುಮಿತವಾದ ಶ್ರುತಿ ಎಂದು ಸಿದ್ಧವಾಯಿತು. ಹಾಗಾದರೆ ಹೇಳಿದಾಗಾಯ್ತು ಇದಕ್ಕೂ ಶ್ರುತಿ ಇದೆ ಅಂತ ಆಯಿತು. ಎಲ್ಲಿದೆ ಶ್ರುತಿ ಅಂದರೆ ನಾವು ಅನುಮಾನ ಮಾಡ್ತೀವಿ ಅಂತ. ಯಾಕೆ ಅನುಮಾನ ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದು ಗ್ರಂಥ ಮಾಡುವಾಗ ಮಂಗಳಾಚರಣೆ ಮಾಡ್ಕೊಂಡು ಬರ್ತಾ ಇರೋದೇ ಕಾರಣ. ಆದರೆ ಪ್ರತಿಯೊಬ್ಬ ಸಜ್ಜನನು ಕೂಡ ಅವರು ಯಾವುದೇ ವೈಮನಸ್ಸವಿಲ್ಲದೆ ಭೇದವಿಲ್ಲದೆ ಪ್ರತಿಯೊಬ್ಬರೂ ಒಂದು ಗ್ರಂಥ ಮಾಡುವಾಗ ಅವರು ನಿರಂತರವಾಗಿ ಬಿಡದ ಹಾಗೆ ಏನು ಮಾಡ್ತಾ ಇದ್ದಾರೆ? ಮಂಗಳಾಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಸಮಾಪ್ತಿ ಎಂಬತಕ್ಕಂಥದ್ದು ಏನಿದೆ ಅದು ಆಗಬೇಕಾಗಿದ್ದರೆ ಈ ಒಂದು ಮಂಗಳಾಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಏನಾಯಿತು? ಇದಕ್ಕೆ ಇದರಿಂದ ಒಂದು ಅನುಮಾನ ಮಾಡ್ತೀವಿ ನಾವು ಏನಂತ, ಇವರಿಗೂ ಕೂಡ ಇದಕ್ಕೂ ಕೂಡ ಯಾವುದಕ್ಕೆ ಸಮಾಪ್ತಿ ಎಂಬತಕ್ಕಂಥದ್ದನ್ನು ಕುರಿತು ಮಂಗಳ ಎಂಬತಕ್ಕಂಥದ್ದು ಕಾರಣ ಎಂಬ ವಿಚಾರದಲ್ಲಿ ಯಾವುದೋ ಒಂದು ಶ್ರುತಿ ಇರಲೇಬೇಕು, ಅದು ಅನಂತ ವೇದಗಳಾದ್ರಿಂದ ನಮ್ಗೆ ಸಿಕ್ಕಿಲ್ಲ ಅಷ್ಟೇನೆ ಅಂತ ಅನುಮಾನ ಮಾಡ್ತೀವಿ. ಹಾಗಾದ್ರೆ ಈ ಸಮಾಪ್ತಿ ಎನ್ನು ಕುರಿತು ಮಂಗಳ ಎಂಬತಕ್ಕಂಥದ್ದು ಕಾರಣಕರ್ತವ ಇದಲ್ಲ, ಸಮಾಪ್ತಿ ಪ್ರತಿ ಮಂಗಳ ಕಾರಣಕರ್ತವ ಕಾರಣವಾಗಿ ಇರುವಿಕೆ ಇದಲ್ಲ, ಅದೇನಾಯ್ತು ಅಂದ್ರೆ ಅದು ಕೂಡ ಪ್ರಮಾಣ ಅಂತಂದ್ರೆ ಪ್ರಾಮಾಣಿಕ ಅಂತ ಆಯ್ತು. ಅದಕ್ಕೂ ಪ್ರಮಾಣ ಇದೆ ಅಂತ ಆಯ್ತು. ಪ್ರಮಾಣ ಇದ್ದ ಮೇಲೆ ಅಕಸ್ಮಾತ್ ಇಲ್ಲಿ ಏನಾದರೂ ಕಾರಣ ಇದ್ದು ಮಂಗಳಾಚರಣೆ ಮಾಡಿ ಕಾರ್ಯ ಆಗಲಿಲ್ಲ ಅಂತ ಆದ್ರೆ ಇದು ಒಂದೇ ಕಾರಣವಲ್ಲ ಬೇರೆ ಏನು ಕಾರಣ ಇದೆ ಅಂತ ಊಹೆ ಮಾಡಬೇಕು. ಅಥವಾ ಎಲ್ಲಿ ಸಮಾಪ್ತಿ ಆಗೋಗಿದೆ ಮಂಗಳಾಚರಣೆ ಮಾಡಿಲ್ಲ ಅಂತ ಕಡೆ ಇದೊಂದೇ ಕಾರಣವಲ್ಲ ಬೇರೆ ಕಾರಣಗಳು ಇದೆ ಅಂತ ಹೇಳಬೇಕು. ಯಾವಾಗ ಹೇಳೋದಿದ್ದನ್ನ ಪ್ರಾಮಾಣಿಕವಾದ ಇದು ಪ್ರಾಮಾಣಿಕ ಆಗಿದೆ ಎಂದು ತೋರಿಸ್ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರೂ ಕೂಡ ವಿಧಾನವಿಲ್ಲದೆ ಅಂದ್ರೆ ಒಬ್ಬರು ಕೂಡ ಮಾಡದೆ ಸಂಶಯವಿಲ್ಲದೆ ಪ್ರತಿಯೊಬ್ಬರು ಮಂಗಳಾಚರಣೆ ಮಾಡಿಕೊಂಡೇ ಗ್ರಂಥವನ್ನು ಬರಲಿ ಹೋಗ್ತಾ ಇದ್ದಾರೆ. ಅವರ ಸಮಾಪ್ತಿಯು ಕಂಡಿದೆ ಅಂತ ಹೇಳಿದ ಮೇಲೆ ಇದಕ್ಕೆ ಯಾವುದೋ ಒಂದು ಶ್ರುತಿ ಇರಲೇಬೇಕು. ಯಾವುದನ್ನು ಕುರಿತು? ಸಮಾಪ್ತಿಯನ್ನು ಕುರಿತು ಮಂಗಳ ಎಂಬುದು ಕಾರಣ ಎಂಬ ವಿಚಾರದಲ್ಲಿ ಒಂದು ಶ್ರುತಿ ಇದೆ ಅಂತ ಊಹೆ ಮಾಡ್ತೀವಿ. ಹಾಗಾದ್ರೆ ಇದು ಪ್ರಾಮಾಣಿಕ ಅಂತ ಆಯ್ತು. ಯಾವುದೋ ಸಮಾಪ್ತಿ ಎಂಬುದು ಮಂಗಳ ಎಂಬುದು ಕಾರಣ ಪ್ರಾಮಾಣಿಕ ಅಂತ ಆಯ್ತು. ಪ್ರಾಮಾಣಿಕ ಅಂತ ಆದ ಮೇಲೆ ಕಾರಣ ಇದ್ದು ಕಾರ್ಯ ಆಗಲಿಲ್ಲ ಅಂತ ಆದ್ರೆ ಬೇರೆ ಅನೇಕ ಕಾರಣ ಇದೆ ಅಂತ ಹೇಳಬೇಕು ಅಲ್ವಾ? ಕಾರಣ ಇಲ್ಲದೆ ಕೂಡ ಕಾರ್ಯ ಆಗಿದೆ ಅಂತ ಹೇಳಿದ್ರೆ ಇದೊಂದೇ ಕಾರಣವಲ್ಲ ಬೇರೆ ಕಾರಣ ಇದೆ ಅಂತ ಹೇಳ್ಬೇಕು. ಈಗ ಪ್ರಕೃತ ಯಾವುದು? ಕಾದಂಬರಿ ಗ್ರಂಥ. ಬೇಕಾದಷ್ಟು ಮಂಗಳಾಚರಣೆ ಮಾಡ್ದ, ಕಾರ್ಯ ಆಗಲಿಲ್ಲ, ಈಗೇನು ಹೇಳ್ಬೇಕು? ಬೇರೆ ಕಾರಣಗಳು, ಬೇರೆ ಕಾರಣ ಇದೆ ಅಂತ ಹೇಳ್ಬೇಕು ಸಮಾಪ್ತಿ ಆಗದೇ ಇರ್ಲಿಕ್ಕೆ. ಏನ್ ಕಾರಣ ಅದು ಅಂದ್ರೆ ಬಹಳ ದೋಷಗಳು ಅವನಲ್ಲಿ ಇದೆ. ವೇದಕ್ಕೆ ಅಪ್ರಮಾಣ ಹೇಳ್ಬಿಡ್ಬಾರ್ದು, ಅದೇ ತಪ್ಪಿಡ್ರಿ. ಯಾವುದು ಅಂದ್ರೆ ಸಮಾಪ್ತಿ ಕುರಿತ ಮಂಗಳಾಚರಣೆ ಎಂಬುದೇ ತಪ್ಪಿಡ್ರಿ ಅಂತ ಹೇಳೋದಿಲ್ಲ. ಪ್ರಾಮಾಣಿಕ ಅಂತ ಹೇಳ್ಬಿಡ್ತೀವಿ ನಾವು. ಯಾವುದು ಪ್ರಾಮಾಣಿಕ ಶುದ್ಧ ಸಿದ್ಧವಾಗಿದೆಯೋ ಅಲ್ಲಿ ಅಕಸ್ಮಾತ್ ಕಾರಣ ಆಗಲಿಲ್ಲ ಅಂದ್ರೆ ಅದಕ್ಕೆ ಅನೇಕ ಕಾರಣಗಳಿದೆ. ಬೇರೆ ಕಾರಣಗಳು ಇದೆ, ಇದು ಒಂದೇ ಕಾರಣವಲ್ಲ. ಅದರಲ್ಲಿ ಯಾವುದೋ ಒಂದು ಕಾರಣ ಅವನು ಮಾಡಿಲ್ಲ, ಅದಕ್ಕೋಸ್ಕರ ಅವನಿಗೆ ಆಗಿಲ್ಲ ಅಂತ ನಾವು ಹೇಳಬೇಕಾಗ. ಹಾಗೆ ಪುತ್ರ ಕಾಮೇಷ್ಟಿಯ ಪುತ್ರ ಕಾಮ ಎರಿಯತ ಎಂಬಲ್ಲಿ ಕೂಡ ವೇದದಲ್ಲಿ ಸಿದ್ಧವಾದ್ದರಿಂದ ಅಕಸ್ಮಾತ್ ಏನಾದರೂ ಪುತ್ರ ಕಾಮೇಷ್ಟಿ ಮಾಡಿದರೂ ಕಾರ್ಯ ಆಗಲಿಲ್ಲ ಅಂತ ಆದ್ರೆ ಅಲ್ಲಿ ಶ್ರದ್ಧೆ ಇಲ್ಲ ಅಂತಾಯಿತು. ಅಥವಾ ಕರ್ತೃವಿನ ವೈಪುಣ್ಯ ಶ್ರದ್ಧ ಆಗಿರ್ಬೋದು, ಭಕ್ತಿ ಇಲ್ಲದೆ ಏನೋ ಕಾಟಾಚಾರಕ್ಕೋಸ್ಕರ ಅದು ಓಟುಗೋಸ್ಕರವಾಗಿ ಹೋಮ ಮಾಡ್ದ, ಅದಕ್ಕೋಸ್ಕರ ಆಗಲಿಲ್ಲ ಅಂತ ಹಿಂದೆ ಆದರೂ ಕೂಡ ನಾವು ಊಹೆ ಮಾಡಿದ್ದೀವಿ. ಅಲ್ಲಿಗೆ ಮಂಗಳಾಚರಣೆ ಮಾಡಲೇಬೇಕು ಅಂತ. ಈಗ ಮಂಗಳಾಚರಣೆ ಇಲ್ಲದೇ ಇದ್ರೆ ಬೇರೆ ಕಾರಣ ಇಟ್ಟು ಮಂಗಳಾಚರಣೆ ಮಾಡದೇ ಇದ್ರೆ ಅದಾಗಲ್ಲ.
ಮಂಗಳಾಚರಣೆ ಮಾಡಲೇ ಇಲ್ಲ ಅಂದ್ರೆ ಸಮಾಪ್ತಿ ಆಗುವುದೇ ಇಲ್ಲ. ಇದು ಕಾರ್ಯಕಾರಣ ಭಾವ ಎಂಬುದು ಪ್ರಾಮಾಣಿಕವಾದದ್ದು. ಸಮಾಪ್ತಿ ಆಗಿದೆ ಅಂದ್ರೆ ಮಂಗಳಾಚರಣೆ ಇರಲೇಬೇಕು. ಮಂಗಳಾಚರಣೆ ಮಾಡಿದ್ರೆ ಸಮಾಪ್ತಿ ಆಗೇ ಆಗುತ್ತೆ, ಇದಕ್ಕೆ ಯಾವ ತೊಂದರೆ ಇಲ್ಲ. ಆದ್ರೆ ಕೆಲವು ಕಡೆ ಏನಾಗುತ್ತೆ ನಮಗೆ ಮಾಡಿದ್ರೆ ಆಗಲ್ಲ, ಹಾಗೆ ಅಥವಾ ಕಾರ್ಯಕಾರಣ ಭಾವ ಭಂಗ ಆಗೋದಿಲ್ಲ. ಯಾಕೆ ಪ್ರಾಮಾಣಿಕವಾದದ್ದು ಅದು. ಆಗ ಈ ಮುಂದೆ ಏನೋ ಬೇರೆ ಕಾರಣ ಇರಬೇಕು. ನಮ್ದೇ ಡಾಕ್ಟರ್ ಏನಿದ್ದಾನು, ತನ್ನ ಜೀವನದಲ್ಲಿ 20 ವರ್ಷಕ್ಕೆ ಡಾಕ್ಟರ್ ಆದವನು, ದೇಶ ವಿದೇಶ ಸುತ್ಕೊಂಬಂದ, ಎಲ್ಲ ಜ್ಞಾನ ಸಂಪಾದನೆ ಮಾಡಿದ. ಅವನ ಕೈ ಗುಣ ಬೇರೆ ಚೆನ್ನಾಗಿತ್ತು. ಅವನು ಯಾವ ಮಾತ್ರೆ ಕೊಟ್ಟು ತೊಗೊಂಡು ಕೂಡಲೇ ಅವನು ರೋಗ ವಾಸಿ ಆಗೋಯ್ತು. ಎಂತೆಂಥ ಆಪರೇಷನ್ ಎಲ್ಲ ಸಕ್ಸಸ್ ಆಗೋದು. ಇಷ್ಟು ಲೋಕದಲ್ಲಿ 50 ವರ್ಷ ಸೇವೆ ಮಾಡಿದ, ಈಗ 70 ವರ್ಷ ಅವನಿಗೆ. ಇಂತಹ ವ್ಯಕ್ತಿಗೆ ಯಾರೋ ಒಬ್ಬ ಯಕ್ಕಷ್ಟು ವ್ಯಕ್ತಿ ಬಂದು ಅದೇನು ಮಾತ್ರೆ ಕೊಟ್ಟನು ಮಹಾನುಭಾವ, ರೋಗ ಹೋಗಲೇ ಇಲ್ಲ ಅಂದರೆ ಏನಂತ ಹೇಳಿ. ಒಂದು ಬೇರೆ ಕಾರಣಗಳೇನೋ ಇರುತ್ತೆ, ಅಷ್ಟೇ ಶ್ರದ್ಧಾ ಭಕ್ತಿ ಇದೆ. ಅವನು ಔಷಧಿ ಕೊಟ್ಟ ರೋಗ ವಾಸಿ ಆಗಲೇಬೇಕು. ಪ್ರಾಮಾಣಿಕ ಪ್ರಪಂಚವೇ ನೋಡಿದ್ದಾರೆ ಇಂಥದ್ದು. ಈ ಮಾತ್ರ ಇವ್ನು ತಗೊಂಡ ಇವ್ನು ಹೋಗ್ಲಿ ಕಷ್ಟಪಟ್ಟು ಹೋಗ್ಲಿಲ್ಲ ಅಂತ ಹೇಳ್ಬೇಕು. ನೀನೇ ಬಿಡು, ಅದು ಯಾವುದೋ ಮಾತ್ರ ತಗೊಂಡಿರ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಅವನು ಕೊಟ್ಟಿದ್ರಲ್ಲಿ ಯಾವತ್ತು ರೋಗ ವಾಸಿ ಆಗಲೇಬೇಕು ಅಷ್ಟು ಖಾತ್ರಿ. ಪ್ರಾಮಾಣಿಕ ಎಲ್ಲ ಜನರು ನೋಡಿದಾರಲ್ಲ, ಅನುಭವಿಸಿದ್ದಾರೆ. ಯಾರೋ ಒಬ್ಬೊಬ್ಬರಿಗೆ ಆಗಲಿಲ್ಲ ಅಂತ ಅರ್ಥ ಏನು ಮಾಡ್ಬೇಕು, ಅದಕ್ಕೆ ನೀನೇನು ತಪ್ಪು ಮಾಡಿದ್ದಿ ಅಂತ ಹೇಳ್ಬೇಕು. ಚೆನ್ನಾಗಿ ಹುಳಿ ಊಟ ತಿಂದಾಕ್ಬಿಟ್ಟು ಮಾತ್ರೆ ತಗೊಂಡಿದ್ದಿ ಅಂತ ಹಂಗೆ ಹೇಳ್ಬೇಕಷ್ಟೆ. ಮತ್ತೆ ಪಥ್ಯ ಮಾಡಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ. ಹಾಗೆ ಇನ್ನು ಕೂಡ ನದಾವತ್ ಪ್ರೇಕ್ಷಾವತ್ ಪ್ರವೃತ್ತಿ ವಿಫಲ ಸಂಭಾವಿನಿ. ಪ್ರೇಕ್ಷಾವಂತರು ಏ ಅವತಾರ ಪ್ರೇಕ್ಷಾವಂತರು ಅಂದ್ರೆ ಎಲ್ಲಾ ಜ್ಞಾನಿಗಳು. ಯಾರ್ಯಾರು ಮಂಗಳ ತಿಳಿದ್ರೆ ಇದು ಬೇರೆ ಮುಕ್ತಿ ಮುಂದೆ ಬೇರೆ ಬೇರೆ ಮಲ್ಲೆ ಇದೆ. ಇದು ಮಲ್ಲೆ ವಾಲಿ ಮತ್ತೆ ಈಗ ಅವ್ರದ್ದು ಆಗೋಯ್ತಾರ ಸಾಕು. ವೆಂಕಟೇಶ್ ಮೂರ್ತಿ ಮುಗಿದಿದೆಯಲ್ಲ ಇನ್ಯಾಕೆ ಹಿಂದೆ ಮುಂದೆ ಆಗಿದೆ ಅಷ್ಟೇ, ಹಿಂದೆ ಮುಂದೆ ಆಗಿದೆ ಅಷ್ಟೇ. ಅದನ್ನ ಬೇರೆ ಇನ್ನೊಂದು ಮುಕ್ತಿ ಇರ್ತಿತ್ತು ಸುಧಾ ಸ್ವರೂಪ. ಸೇಮ್ ಪ್ರಾಬ್ಲಮ್ ಒಂದು ಇಟ್ಕೊಂಡು ಬರ್ದಿರ್ತಾ ಇದ್ ಬರಿತಾ ಇದ್ನಲ್ಲ ನೋಡಿ ಪೇಜ್ ಸ್ಟಾರ್ಟ್ ಅಂತ ಹಿಂಗ್ ಬರ್ದಿ ಇದು ನಿಮ್ ಪೇಜ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅವಾಗ ಅದು ಮಾಡ್ತಿದ್ದಾಳೆ ಸಂಸ್ಕೃತ ಕೂಡ ಮುಂದಾಗಿದೆ. ಸ್ವಯಂ ಕೃತಾಪಿ ಅಣುವಾಕ್ಯ ಇದೆಯಲ್ಲ ಆಚಾರ್ಯ, ಅತ್ತೆ ಕೂಡ ಅದಕ್ಕೆ ಪಡ್ತಲೇ ಇದೆ. ಅಲ್ಲ ಹಂಗ ತೋರಿಸ್ ಗೊತ್ತಾಗಲ್ಲ, ಅಲ್ಲ ಹಂಗ ಗೊತ್ತಾಗಲ್ಲ. ಅದು ವಾಲ್ಯೂಮ್ ಬೇರೆ ಇದೆ. ಒಂದ್ ದಿವಸಕ್ಕೆ ಒಂದೇ ಬುಕ್ಕೆ ತಗೊಂಡ್ರೆ ಒಂದಿಟ್ಟೊಂದು ಈ ಮೊನ್ನೆ ಬೇರೆ ತಗೊಂಡೆ ತಗೊಂಡ ಅಂತ ಇತ್ತು. ಇನ್ನೊಂದು ಸೆಟ್ ಇದೆ ಈಗ. ಈಗ ನಿಮಗಾಯಿತು, ನಿಮ್ಮ ಮಗಂಗಾಯಿತು, ನಿಮ್ಮ ಮೊಮ್ಮಗಂಗಾಯಿತು, ಇನ್ನೆಷ್ಟು ಅಂತ ಹೇಳಿ. 87ರಲ್ಲಿ ಎರಡನೇ ಸಾಲಲ್ಲಿ ಇದೆ ನೋಡಿ. ಇತ್ತಾಗಡೆ ಇತ್ತಾಗಡೆ ಲೆಫ್ಟ್ ಸೈಡ್ ರೈಟ್ ರೈಟು ನಿಮಗೆ ರೈಟು ನಿಮಗೆ ರೈಟು ನಂಗೆ ಕಾಣಿಸ್ತಾ ಇಲ್ಲ. ಅದೇ ಅದೇ ಕೈ ಇಟ್ಟಲ್ಲ ಅದೇ ಈಗ ಎರಡನೇ ಸಾಲ ನೋಡಿ. ನದಾವತ್ ಪ್ರೇಕ್ಷಾವತ್ ಪ್ರವೃತ್ತಿ ವಿಫಲ ಸಂಭಾವಿನಿ. ಪ್ರೇಕ್ಷಾವಂತರ ಪ್ರವೃತ್ತಿ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ವಿಫಲವಾಗುವುದಿಲ್ಲ. ಫಲವಿಲ್ಲದೆ ಇರತಕ್ಕಂಥ ಕೆಲಸಗಳಲ್ಲಿ ಪ್ರೇಕ್ಷಾವಂತ ಪ್ರವೃತ್ತಿ ಮಾಡುವುದಿಲ್ಲ. ಅದೇ ಹಾಗೆ ರಾತ್ರಿ ಶ್ರಾದ್ದ ಅಂತ ಮಾಡ್ತಾರೆ, ರಾತ್ರಿ ಶ್ರಾದ್ದ. ಆ ರಾತ್ರಿ ಶ್ರಾದ್ದ ಎಂಬತಕ್ಕಂಥ ಪ್ರೇಕ್ಷಾವಂತರು ಯಾರೂ ಮಾಡುವುದಿಲ್ಲ. ಯಾರು ಗೊತ್ತಿದೆ ದೇವರು ರಾತ್ರಿ ಅಂದರೆ ರಾತ್ರಿ ಶ್ರಾದ್ದ ಮಾಡ್ತಾರೆ. ಹಗಲ ಆಗಲಿಲ್ಲ ಅವರಿಗೆ, ರಾತ್ರಿ ಮಾಡಾಗ್ತಾರೆ ಅಲ್ವಾ, ಅದು ವಿಫಲ. ಅದನ್ನು ಯಾವತ್ತೂ ಕೂಡ ಪ್ರೇಕ್ಷಾವಂತರು ರಾತ್ರಿ ಶ್ರಾದ್ದವನ್ನು ಮಾಡೋದಿಲ್ಲ. ವಸ್ತುತಃ ರಾತ್ರಿ ಆ ಒಂದು ನಕ್ಷತ್ರ ಆ ಒಂದು ತಿಥಿ ಇರುತ್ತೆ, ಆ ತಿಥಿ ಎಂಬುದು ಇದ್ದರೂ ಕೂಡ ಅವರು ಅದು ಮಾಡೋದಿಲ್ಲ. ಈಗ ಉದಾಹರಣೆ ನೋಡಿ, ಈಗ ಅಮಾವಾಸ್ಯ ದಿವಸ ಅವನ ಮೃತತಿಥಿ, ಒಬ್ಬ ತಂದೆ ಅವನ ಮಗ ಶ್ರಾದ್ದ ಮಾಡಬೇಕು. ಈಗೇನು ಮಾಡ್ದ, ಅಮಾವಾಸ್ಯ ಏನಾಯಿತು ಅಂದರೆ ಯಾವ ದಿವಸ ಚತುರ್ದಶಿ ಇದೆ, ಚತುರ್ದಶಿ ಇದೆ ಅವತ್ತು, ಅವನು ಅವನೇ ಮಾಡ್ದ 3:36 ಚತುರ್ದಶಿ ಇದೆ, ಆಮೇಲೆ ಅಮಾವಾಸ್ಯ ಬಂದಿದೆ. ರಾತ್ರಿ ಅಮಾವಾಸ್ಯ ಇದೆ, ಈಗ ಮಧ್ಯಾಹ್ನ ವ್ಯಾಪಿನೇ ಆಗೋಗಿದೆ.
ಮೂರು ಮೂವತ್ತಾರಕ್ಕೆ ಇದೆ ಅಂತ ತಿಳ್ಕೊಳ್ಳೋಣ. ಈಗ ರಾತ್ರಿ ಶಬ್ದ ಮಾಡ್ಬೇಕು ನಾವೇ ನೋಡಿದ್ರೆ. ಆದ್ರೆ ಅಮಾವಾಸ್ಯೆ ಬೆಳಿಗ್ಗೆ ಆ ಟೈಮಲ್ಲಿ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ಹಿಡಿದು ಚತುರ್ದಶಿ ಪೂರ್ತಿ ಇದೆ. ಇಲ್ಲಿ ಚತುರ್ದಶಿ ಇಲ್ಲೇ ಅಮಾವಾಸ್ಯೆ ಆಗುತ್ತೆ. ಒಂದೇ ದಿವಸದಲ್ಲಿ ಚತುರ್ದಶಿ ಅಮಾವಾಸ್ಯೆ ಬರುತ್ತೆ. ಚತುರ್ದಶಿ ಇಲ್ಲಿಂದ ಇಲ್ಲಿವರೆಗೆ ಇದೆ ಅಲ್ವಾ. ಇಲ್ಲಿ ಮೂರು ಮೂವತ್ತಾರು ಇಲ್ಲಿಗೆ ಚತುರ್ದಶಿ ಇದೆ. ಮೂರು ಮೂವತ್ತಾರು ಮೂರು ಮೂವತ್ತೈದುವರೆಗೆ ಇದೆ ಅಂತ ಹೇಳ್ಕೊಳ್ಳಿ. ಮೂರು ಮೂವತ್ತಾರಿಂದ ಈಗ ಇಲ್ಲಿಂದ ಅವನು ಶಬ್ದ ಮಾಡ್ಕೊಂಡು ಹೋಗೋದು ಪರವಾಗಿಲ್ಲ. ಮೂರು ಮೂವತ್ತಾರರಲ್ಲಿ ವ್ಯಾಪಿಸ್ಕೊಂಡಿದ್ದು ಸಾಕು ಈ ಶಬ್ದ ಮಾಡ್ಬೋದು ಈಗ ವಸ್ತುತ. ಆದರೆ ಜ್ಞಾನಿಗಳೇನು ಹೇಳ್ತಾರೆ, ಖಂಡಿತ ಮಾಡಲ್ಲ. ಯಾಕೆ ಅಂದರೆ ವ್ಯಾಪಿಸ್ಕೊಂಡಿದ್ದ ಇದು ಪ್ರಾರಂಭ ಆಗಿದ್ದ ಅಷ್ಟೇ ಅಲ್ಲ. ಅಮಾವಾಸ್ಯೆ ತಿಥಿ ಇದೆ ಹೌದು, ಪ್ರಾರಂಭ ಅಷ್ಟೆ. ಆ ಸೂರ್ಯೋದಯದಿಂದ ವ್ಯಾಪಿಸ್ಕೊಂಡು ಮೂರು ಮೂವತ್ತಾರು ಇರಬೇಕಾಗಿದ್ದ. ಅದು ಯಾವ್ದು ಮಾಡಬೇಕು, ನೆಕ್ಸ್ಟ್ ಡೇ ಅಮಾವಾಸ್ಯೆ ಮಾಡಬೇಕು. ಮೂರು ಮೂವತ್ತಾರು ರಾತ್ರಿ ಇತ್ತು, ರಾತ್ರಿ ಮಾಡಿರ್ತಾರೆ ಅಮಾವಾಸ್ಯೆ. ಯುದ್ಧ ತಿಥಿ ಇದೆ ಇಲ್ಲ ಅಮಾವಾಸ್ಯೆ, ರಾತ್ರಿ ಮಾಡಿರ್ತೀನಿ ಅಂತೇಳಿ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಬಂದು ರಾತ್ರಿ ಒಂದು ಪಿಂಡ ಇಟ್ಬಿಟ್ಟೆ, ಮೂರು ಪಿಂಡ. ಅದೇ ಆಯ್ತು ಇದು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಪ್ರೇಕ್ಷಕರು ಯಾವತ್ತೂ ಕೂಡ ಮೃದು ತಿಥಿ ಇದ್ರೂ ಕೂಡ ಅವರೇನು ಮಾಡ್ತಾರೆ, ರಾತ್ರಿಯಲ್ಲಿ ಶಬ್ದ ಮಾಡೋದಿಲ್ಲ, ಅದು ವಿಫಲ. ಹಾಗೆ ಪ್ರೇಕ್ಷಕರು ಎಲ್ಲರೂ ಕೂಡ ಬುದ್ಧಿವಂತರು, ಬುದ್ಧಿಜೀವಿಗಳು ಅಂತ ಹೇಳ್ತಕ್ಕಂಥವ್ರು ಏನಿದ್ದಾರೆ, ಅವರು ಎಲ್ಲರೂ ಕೂಡ ಈ ಒಂದು ಯಾವುದು ಮಂಗಳಾಚರಣೆಯನ್ನು ಮಾಡಿ ಸಮಾಪ್ತಿ ಆಗುವುದನ್ನು ಅವರು ನೋಡಿದ್ದಾರೆ. ಅದು ಸಮಾಪ್ತಿಗೋಸ್ಕರ ಮಂಗಳಾಚರಣೆ ಮಾಡಿದ್ದು ಇದೆ. ಅದು ವೇದವ್ಯಾಸ ದೇವರಿಂದ ಹಿಡಿದು ಹೇಳ್ತಾರೆ. ವೇದವ್ಯಾಸ ದೇವರು ಕೂಡ ಪುರಾಣಗಳಲ್ಲಿ ಮಂಗಳಾಚರಣೆ ಮಾಡಿದ್ದಾರೆ. ಹಾಗೆ ಮಹಾಭಾರತದ ನಾರಾಯಣ ಸ್ವರೂಪನ ಅಲ್ಲೂ ಮಾಡಿದ್ದಾರೆ. ಈ ಬ್ರಹ್ಮಸೂತ್ರದಲ್ಲಿ ಮಾತ್ರ ಮಾಡಿಲ್ಲ ಅಂತ ಹೇಳೋದು ಹೇಗೆ, ಅದೇ ಮಾಡೇ ಇರ್ತಾರೆ. ಎಲ್ಲಿದೆ ಶಬ್ದ ಅಂದರೆ, ಏನು ಅಥ ಮತ್ತು ಓಂ ಎಂಬ ಶಬ್ದವನ್ನು ಹಾಕಿದ್ರು ಅದೇ ಮಾಂಗಲಿಕವಾದ್ದರಿಂದ ಮಂಗಳಾಚರಣೆ ಮಾಡಿದ್ದಾರೆ ಅಂತ ಉತ್ತರ ಮುಂದೆ ಕೊಡ್ತಾರೆ ಅಲ್ವಾ. ನತಾವತ್ ಪ್ರೇಕ್ಷಾವತ್ ಪ್ರವೃತ್ತಿ ವಿಫಲಾ ಸಂಭಾವಿನಿ ನಾಪಿ ಪ್ರಯೋಜನಾಂತರಾರ್ಥ. ಯಾವುದು ಬೇರೆ ಪ್ರಯೋಜನಕ್ಕೋಸ್ಕರ ಮಾಡಿದ್ಬಿಡ್ರಿ, ಸಮಾಪ್ತಿಗೋಸ್ಕರ ಏನಲ್ಲ ಅಂತ ಹೇಳಿದ್ರೆ, ದುಷ್ಟ ಪರಿತ್ಯಾಗ ಅದೃಷ್ಟ ಕಲ್ಪನಾ ಪ್ರಸಂಗ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಂಗಳಾಚರಣೆ ಮಾಡಿದಾಗ ಕಡು ಬರೋದೇನು, ನಿರ್ವಿಘ್ನವಾಗಿ ಗ್ರಂಥ ಪೂರ್ತಿ ಆಗೋದು, ಇದು ದೃಷ್ಟ ಫಲ, ಎಲ್ಲರೂ ಕಣ್ಣಿರೋ ಫಲ. ಅದು ಬಿಟ್ಟು ಅದೃಷ್ಟ ಫಲ ಬೇರೆ ಯಾವುದಕ್ಕೆ ಹೇಳಿದಾಗ ಆಯ್ತು. ನೀವು ದೃಷ್ಟವಾದ ಫಲ ನಮಗೆ ಸಮಾಪ್ತಿ ಅಂತ ಹೇಳಿ ಬರ್ತಾರೆ ಇವಾಗ, ಅದು ಬಿಟ್ಬಿಟ್ಟು ಯಾವಾಗ ಅದೃಷ್ಟವಾದ ಪುಣ್ಯ ಹುಡ್ತವರಿಗೆ ಅಂತ ಯಾರು ಹೇಳ್ತಾರೆ ಈ ಮಂಗಳಾಚರಣೆಗೆ. ಯಾವುದೊಂದು ಪುಣ್ಯ ಬೇಕಾಗಿತ್ತು ಅವನಿಗೆ, ಅದಕ್ಕೋಸ್ಕರ ಮಂಗಳಾಚರಣೆ ಮಾಡೋದು ಅಂತ ಹೇಳ್ತಾರೆ. ದೃಷ್ಟ ಫಲ ಏನು, ಈ ಗ್ರಂಥದಲ್ಲಿ ಮಂಗಳಾಚರಣೆ ಮಾಡಿದ ಈ ಗ್ರಂಥ ಪೂರ್ತಿ ಇದು ದೃಷ್ಟ ಫಲ. ಇದು ಬಿಟ್ಟು ಅದೃಷ್ಟ ಫಲ ಯಾಕೆ ಕಲ್ಪನೆ ಮಾಡಬೇಕು? ಹಾಗಾದ್ರೆ ದೃಷ್ಟವಾದದ್ದನ್ನು ಬಿಟ್ಟು ಅದೃಷ್ಟವಾದದ್ದನ್ನು ಕಲ್ಪನೆ ಮಾಡಿದ್ರೆ ದೃಷ್ಟ ತ್ಯಾಗ, ದೃಷ್ಟ ತ್ಯಾಗ ಅದೃಷ್ಟ ಕಲ್ಪನಾ ಪ್ರಸಂಗ. ಒಬ್ಬ ಮಗನಿಗೆ ಒಬ್ಬ ತಂದೆ ಇದ್ದಾನೆ. ಆ ತಂದೆ ಇದ್ದಾನಲ್ಲ, ಅವನು ಈ ಮಗನಿಗೆ ಉಪದೇಶ ಎಲ್ಲ ಮಾಡಿಕೊಟ್ಟಿದ್ದ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗಿರಬೇಕು ಅಂತ ಮನೆಯದು ನಮ್ಮ ತನ್ನ ಕುಲಧರ್ಮ ಎಲ್ಲ ಹೇಳ್ಕೊಟ್ಟಿದ್ದ. ಈಗೇನು ಎರಡು ಫಲ ಹೇಳ್ಕೊಡು. ನನ್ನ ಮಗನು ಕೂಡ ನಾನು ಯಾವ ರೀತಿ ನಮ್ಮ ತಂದೆ ಹೇಳಿರ್ತಕ್ಕಂಥ ಕುಲಧರ್ಮಗಳ ಆಚರಣೆ ಮಾಡ್ಕೊಂಡು ಬಂದೋ ಹಾಗೆ ಇವನು ಕೂಡ ಆಚರಣೆ ಮಾಡ್ಕೊಂಡು ಬರ್ಲಿ, ನಮ್ಮ ಹಿಂದಿನಿಂದ ಬಂದ ಪರಂಪರೆ ನಾಶ ಆಗುವುದು ಬೇಕ ಎಂಬ ಉದ್ದೇಶದಿಂದ ಎಲ್ಲ ಹೇಳ್ಕೊಡ್ತಾನೆ ಎಂಬುದು ಸರಿಯಾದ. ಅದು ಬಿಟ್ಟು ಹಾಗಲ್ಲ, ಯಾಕೆ ಹೇಳ್ಕೊಡ್ತ ಅಂದರೆ ಅವನಿಗೆ ಸ್ವರ್ಗದಲ್ಲಿ ವಿಶೇಷವಾದ ಒಂದು ಪುಣ್ಯ ಉಂಟಾಗಲಿ ಎಂಬ ಉದ್ದೇಶದಿಂದ ಮಗನಿಗೆಲ್ಲ ಹೇಳ್ಕೊಟ್ಟ ಅಂತ ಕಲ್ಪನೆ ಮಾಡಲ್ಲ. ದೃಷ್ಟವಾದ ಫಲ ಯಾವುದು ಅಂದರೆ ನಮ್ಮ ವಂಶದಲ್ಲಿ ಕುಲಧರ್ಮ ಮುಂದುವರ್ಸ್ಕೊಂಡು ಹೋಗಲಿ, ಇದು ಮುಖ್ಯವಾದದ್ದು. ಇದು ಬಿಟ್ಟು ಇದೆಲ್ಲ ಅವನು ಹೇಳ್ಕೊಳ್ಳಿಕ್ಕೆ ಫಲ ಅಪ್ಪನಿಗೆ ಮಗನಿಗೆ ಹೇಳ್ಕೊಡೋದು ಇನ್ನೇನು, ಅವನಿಗೆ ಆನಂದ ಜಾಸ್ತಿ ಆಗಲಿ ಅಂತ ಮಾಡಿದ್ದು ಅಂತ. ಅದೃಷ್ಟವಾದ ಕಲ್ಪನೆ ಯಾಕೆ ಹೇಳ್ಬೋದು? ದೃಷ್ಟ ಕಲ್ಪನೆ ಏನು, ನಮ್ಮ ವಂಶದಲ್ಲಿ ಬಂದಿರತಕ್ಕಂಥ ಪರಂಪರೆ ಕುಲಧರ್ಮ ಅನೂಚಾನವಾಗಿ ನಡ್ಕೊಂಡು ಹೋಗಲಿ ಅಂತ ಹೇಳ್ಕೊಟ್ಟಿದ್ದಾರೆ ದೃಷ್ಟ ಫಲ. ಅದು ಬಿಟ್ಟು ಅದೃಷ್ಟ ಫಲ ಯಾಕೆ ಹೇಳಬೇಕು? ಮತ್ತೆ ಏ ದೇಶಾಂ ಇಯಂ ಸಾಧ್ಯ ಸಾಧನ ಭಾವ ಪ್ರತೀತಿ ಭ್ರಾಂತಿ. ಅವರೆಲ್ಲ ಎಲ್ಲ ಪ್ರೇಕ್ಷಕರಿಗೆಲ್ಲ ಭ್ರಾಂತಿ ಬಿಡ್ರಿ, ಏನು ಈ ಮಂಗಳಾಚರಣೆ ಮಾಡಿಬಿಟ್ರೆ ಈ ಗ್ರಂಥ ಸಮಾಪ್ತಿ ಆಗುತ್ತೆ ಎಂಬತಕ್ಕಂಥದ್ದು ಭ್ರಾಂತಿ. ಅವರಿಗೆ ಸಾಧ್ಯ ಸಾಧನ ಭಾವ ಸಮಾಪ್ತಿ ಎಂಬತಕ್ಕಂಥದ್ದು ಏನಿದೆ ಅದನ್ನು ಕುರಿತು, ಮಂಗಳ ಎಂಬತಕ್ಕಂಥದ್ದು ಸಾಧನ, ಸಾಧ್ಯ ಯಾವುದು ಸಮಾಪ್ತಿ. ಸಾಧ್ಯ ಅಂದ್ರೆ ಒಂದೇ, ಕಾರ್ಯ ಅಂದ್ರೆ ಒಂದೇ. ಕಾರ್ಯ ಅಂದ್ರೆ ಏನು,
ಅನನ್ಯತಾ ಸಿದ್ಧ ಕಾರ್ಯ ಅಂದರೆ ಕಾರಣ ಅಂದ್ರೆ ಹೇಳ್ತಾ ಇಲ್ಲ. ಕಾರ್ಯ ಅಂದರೆ ಏನು? ಅನನ್ಯತಾ ಸಿದ್ಧ ನಿಯತ ಅನಂತರ ಭಾವಿತ್ವ. ಅನನ್ಯತಾ ಸಿದ್ಧ ನಿಯತ ಅನಂತರ ಭಾವಿತ್ವ. ಅನಂತರ ಭಾವಿ ಅಂದರೆ ಏನು? ಆಮೇಲೆ ಆಗೋದು ಅಂತ. ಯಾವುದರ ಮೇಲೆ ಬೇರೆ ಯಾವ ಕಾರಣಗಳಿಂದಲೂ ಆಗದೆ, ಅನನ್ಯತಾ ಸಿದ್ಧ ಬೇರೆ ಯಾವ ಕಾರಣಗಳಿಂದಲೂ ಆಗದೆ, ನಿಯಮೇನ ಕಾರ್ಯಕ್ಕಿಂತ ಮೊದಲು ಇರುವ ಯಾವುದು? ಮಡಕೆ ಕಾರ್ಯ ಆದರೆ ಅದರ ನಿಯಮೇನ ಇರೋದು ಯಾವುದು? ಮಣ್ಣು. ಅದರ ಅನಂತರದಲ್ಲಿ ಯಾವುದಾಗಿದೆಯೋ ಅದು ಕಾರ್ಯ. ಇದು ಅನನ್ಯತಾ ಸಿದ್ಧ. ಮಣ್ಣು ಬಿಟ್ಟು ಯಾವುದು ಮಡಕೆ ಆಗಲ್ಲ, ಮಡಕೆ ಆಗಲ್ಲ. ಮಣ್ಣು ಬಿಟ್ಟು ಬೇರೆ ಯಾವುದರಿಂದ ಹತ್ತಿಯಿಂದ ಮಡಕೆ ಆಗೋದಿಲ್ಲ. ಆದ್ರೆ ಅನನ್ಯತಾ ಸಿದ್ಧ ಅಂದ್ರೆ ಏನು? ಇದನ್ನು ಬಿಟ್ಟು ಯಾವುದು? ಮಣ್ಣನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಆಗದೇ ಇರೋದು. ನಿಯತ ಅಂದ್ರೆ ಏನು? ಕಾರ್ಯಕ್ಕಿಂತ ಮೊದಲು ಈ ವಸ್ತು ಇಲ್ಲೇಬೇಕು, ಮಣ್ಣು ಇಲ್ಲೇಬೇಕು. ಅದಾದ ಮೇಲೆ ಅನಂತರವಾಗಿ ಯಾವ ಹುಟ್ಟತ್ತೋ ಅದು ಘಟ. ಆ ಘಟ ಎಂಬುದು ಕಾರ್ಯ. ಅನನ್ಯತಾ ಸಿದ್ಧ ನಿಯತ ಅನಂತರ ಭಾವಿತ್ವ ಕಾರ್ಯತ್ವ. ಕಾರಣತ್ವ ಅಂದ್ರೆ ಏನು? ಹಾಗಾದ್ರೆ ಕಾರಣ ಅಂದ್ರೆ ಏನು? ಮಣ್ಣೇ ಮಡಿಕೆ ಆಗದೆ ಹೇಳ್ಬೋದು. ಶಾಸ್ತ್ರ ಹೇಳೋದು ಹೇಳ್ಬೇಕಲ್ವ? ಹೇಳಿ ತಾತ್ಪರ್ಯ ಅದೇನೆ. ಒಂದು ಒಂದು ನಿಷ್ಪತ್ತಿ ಅಂತ ಒಂದು ಮಾಡಿರ್ತಾರೆ. ಕಾರಣ ಅಂದರೆ ಅನನ್ಯತಾ ಸಿದ್ಧ. ಅನ್ಯತಾ ಸಿದ್ಧ ಆಗಿರಬಾರ್ದು. ಅನ್ಯತಾ ಸಿದ್ಧ ಅಂದರೆ ಬೇರೆ ವಸ್ತುವಿನಿಂದಲೂ ಆಗೋದು ಆಗೋದು. ಅನನ್ಯತಾ ಸಿದ್ಧಿ ಪೂರ್ವಕತ್ವೇ ಸತಿ ನಿಯತ ನಿಯತ ಪೂರ್ವಭಾವಿತ್ವ. ಅದು ಅನಂತರ ಭಾವಿತ್ವ ಕಾರ್ಯ, ಇದು ಪೂರ್ವಭಾವಿತ್ವ ಮುಂಚನೆ. ಹಾಂ, ಅನನ್ಯತಾ ಸಿದ್ಧ ನಿಯತ ಪೂರ್ವ ವೃತ್ತಿತ್ವ. ವಸ್ತುತ ಸಾಮಾನ್ಯ ಕಾರ್ಯಕ್ಕಿಂತ ಮೊದಲು ಮಣ್ಣು ಇರಬೇಕು ತಾತ್ಪರ್ಯ. ಕಾರಣ ಅದು ಅನ್ಯತಾ ಸಿದ್ಧ ಆಗಿರಬಾರ್ದು. ಅನ್ಯತಾ ಸಿದ್ಧ ಅಂದರೆ ಏನು? ಬೇರೆ ವಸ್ತುವಿಂದ ಬೇರೆ ವಸ್ತುಂದ ಅಲ್ಲ. ಇನ್ನು ಇಲ್ಲಿ ಹೇಳೋದೇನು? ಅನ್ಯಥಾ ಸಿದ್ಧ ಅಂದ್ರೆ ಏನು? ಈ ದೇಶ ದೇಶ ಕಲಾದಿಗಳು ಇಲ್ಲದೆ ಇದ್ರು ಮಡಿಕೆ ಮಾಡೋದಕ್ಕೆ ಅದು ಬೇಕು. ಅದು ಮಾಡದೇ ಇದ್ರು ಅದು ಇದ್ದೇ ಇರುತ್ತೆ. ಅದು ಅನ್ಯಥಾ ಸಿದ್ಧ. ಅದು ದೂರ ಆಯ್ತು. ನೀವು ಹೇಳ್ತೀರ ದೇಶ ಕಲಾದಿಗಳು ದೂರ ಆಯ್ತು. ಈಗ ನಾನು ಈ ಪೆನ್ನಲ್ಲಿ ಹಿಂಗೆ ಬರಿತಾ ಇರ್ತೀನಿ ಅಂತ ಹೇಳಿದ ಮೇಲೆ ಬರೆಯೋ ಎಂಬತಕ್ಕಂಥ ಕಾರ್ಯಕ್ಕೆ ಲೇಖನಿ ಎಂಬತಕ್ಕಂಥದ್ದು ಕಾರಣ ಅಂತ. ಇದು ಬರಿಬೇಕಾಗಿದ್ದರೆ ಮೊದಲು ಲೇಖನಿ ಕೈ ಹಿಂಗೆ ಇಟ್ಕೋಬೇಕು ನಾನು, ಆಮೇಲೆ ಬರಿಬೇಕು ಅಲ್ವಾ? ಆದರೆ ಆ ಪೆನ್ನಿನ ಒಂದು ರೂಪ ಇದೆಯೇ ಇಲ್ಲ? ಆ ಲೇಖನಿ ಬಿಟ್ಟು ಅದು ಹೋಗುತ್ತಾ? ಇಲ್ಲ. ಯಾಕಂದ್ರೆ ಅದು ಕೂಡ ಇದ್ದೇ ಇದೆ ಅಂತಾಯಿತು. ಯಾವುದನ್ನು ಬರೆಯೋದು ಎಂಬತಕ್ಕಂಥ ಕಾರ್ಯದಲ್ಲಿ ಬರೀತು, ಲೇಖನಿ ಹೇಗಿದೆಯೋ ಹಾಗೆ ಅದರ ರೂಪ ಇದಲ್ಲ, ಅದು ಕೂಡ ಇದ್ದೇ ಇದೆ. ಅದನ್ನು ಬಿಟ್ಟು ಹೋಗೋದೇ ಇರೋಲ್ಲ ಅದು. ಮತ್ತೆ ರೂಪವು ಕೂಡ ಕಾರಣ ಅಂತ ಆಯ್ತಾಗ. ಯಾವುದಕ್ಕೆ? ಕಾರ್ಯವನ್ನು ಬರೀತು ಅಂದರೆ ಅದು ಅನ್ಯಥಾ ಸಿದ್ಧ. ಯಾಕೆ? ನಿಯತ ನಿಯಮೇನ ಪೂರ್ವವೃತ್ತಿಯಾದ ಯಾವುದು ಲೇಖನಿಯಿಂದಲೇ ಕಾರ್ಯ ಆಗತ್ತೆ ಅಂತ ಹೇಳಿ ಬರ್ತಾ ಇರುವಾಗ ತದ್ಭಿನ್ನ ಅನ್ಯಥಾ ಸಿದ್ಧಂ. ದಂಡ ಇದೆ, ಮಡಿಕೆ ದಂಡ ಕಾರಣ. ದಂಡ ರೂಪ ಇರಲ್ಲ, ಅದು ಕಾರಣವೇ. ದಂಡ ರೂಪ ಇಲ್ಲದ ದಂಡ ಎಲ್ಲಿದೆ ಅಲ್ವಾ? ಅದು ಅನ್ಯಥಾ ಸಿದ್ಧ. ಹಾಗೆ ಒಬ್ಬನು ಮಣ್ಣನ್ನು ತರಬೇಕು, ಇಲ್ಲಿಂದ ಜೇಡಿ ಮಣ್ಣು ತರಬೇಕು, ಅದಕ್ಕೆ ಒಂದು ಕತ್ತೆ ಸಾಕೊಂಡಿದ್ದ. ಅವನು ಮಡಿಕೆ ಮಾಡುವಾಗಲೆಲ್ಲವೂ ಕೂಡ ಈ ಕತ್ತೆ ಇದ್ದಾನೆ ಇರ್ತಾರೆ. ಹಾಗಾದ್ರೆ ಮಡಿಕೆಯನ್ನು ಕುರಿತು ಕತ್ತಿಯು ಕೂಡ ಕಾರಣ ಅಂತ ಯಾಕೆ ಹೇಳಬಾರ್ದು ಅಂದ್ರೆ, ನೀತ ಪೂರ್ವವೃತ್ತಿಯಾದ ದಂಡ ಚಕ್ರ ಕುಂಬಾರ ಮತ್ತು ಯಾವುದು ಮಣ್ಣು ಇವುಗಳಿಂದಲೇನೇ ಕಾರ್ಯ ಆಗ್ತಾ ಇರುವಾಗ ತದ್ಭಿನ್ನವಾದ ರಾಸಭ ಅಂದ್ರೆ ಕತ್ತೆ ಅನ್ನತಕ್ಕಂಥದ್ದು ಅನ್ಯತಾ ಸಿದ್ಧ. ಹಾಗಾದ್ರೆ ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಪೂರ್ವಕತ್ವೇ ಸತಿ ನಿಯತ ಪೂರ್ವವೃತ್ತಿತ್ವ. ನಿಯಮೇನ ಪೂರ್ವವೃತ್ತಿ ಆಗಿದ್ದ ಅದು ಕಾರಣ. ಕಾರ್ಯ ಅಂದ್ರೆ ಏನು ಅಂದ್ರೆ ಅನನ್ಯತಾ ಸಿದ್ಧ ಅನನ್ಯತಾ ಸಿದ್ಧತ್ವೇ ಸತಿ ನಿಯತ ಅನಂತರ ಭಾವಿತ್ವ. ಬೇರೆ ವಸ್ತುವಿನಿಂದ ಆಗಬಾರದು. ಇನ್ನೊಂದು ನಿಯಮೇನ ಅಂದ್ರೆ ಕಾರ್ಯಕ್ಕಿಂತ ನಿಯಮೇನ ಪೂರ್ವವೃತ್ತಿ ಆಗಿರಬೇಕು. ಅದ ಅನಂತರದಲ್ಲಿ ಕಾರ್ಯ ಹುಟ್ಟೋದೇ ಇಲ್ಲ, ಅದಕ್ಕೆ ಕಾರ್ಯ ಅಂತ ಕರೀತಾರೆ. ಕಾರ್ಯಂ ಆರಿತ್ಸು ಖಲು ತತ್ಸಮಾಪ್ತಿಯಾದಿಕಂ ಕಾಮೇದಿ ಅನುಭವಿಸಿದ್ದ ಅಲ್ವಾ?
ಕಾರ್ಯವನ್ನು ಪ್ರಾರಂಭ ಮಾಡಿ ಕೋಟ ಅಂದರೆ ಅದು ಸಮಾಪ್ತಿ ಆಗಬೇಕು ಅಂತ ಇಚ್ಛಾ ಪಡ್ತಾರೆ. ಇಚ್ಛೆ ಪಡೋಲ್ವ? ಯಾರಾದರೂ ವ್ಯಕ್ತಿ ಯಾವುದಾದ್ರೂ ಒಂದು ಕೋರ್ಟ್ ಕೆಲಸಕ್ಕೆ ಅವ್ನು ಹೋಗ್ತಾನೆ ಅಂತ ಹೇಳಿದ್ರೆ ಹಾಗೇನು ಮಾಡ್ತಾನೆ, ಈ ಸತಿ ನಾನು ಗೆಲ್ಲಲೇಬೇಕಪ್ಪ ಏನಾದರೂ ಮಾಡಬೇಕು ಅಂತ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಿ ಒಂದು 100 ರೂಪಾಯಿ ದೇವ್ರಿಗೆ ತೆಗೆದಿಟ್ಟು ಆಮೇಲೆ ನೀನೇ ಗೆಲ್ಲಿಸ್ಬೇಕು ನನ್ನ ಈ ಮಂಗಳಾಚರಣೆ ಮಾಡ್ಕೊಂಡು ಹೋಗಿದ್ದಾಕೆ ಗೆಲ್ಲಬಿಡಲಿಕ್ಕೆ. ಆದರೆ ಪ್ರತಿಯೊಬ್ಬರೂ ಕೂಡ ಕಾರ್ಯಪೂರ್ತಿ ಆಗಬೇಕು ಅಂತಿದ್ದವರು ಪರಮಾತ್ಮ ಅದನ್ನು ಸ್ತೋತ್ರ ಮಾಡಿಯೇ ಹೋಗ್ತಾರೆ. ಮನೆ ಕಟ್ಟೋ ಬುದ್ಧಿ ಪೂಜೆ, ಭೂಮಿ ಪೂಜೆ, ದ್ವಾರದ ಪೂಜೆ, ಯಾಕೆ ಮುಂದಿನ ಮುಂದೆ ತೊಂದರೆ ಆಗಬಾರದು. ಎಷ್ಟು ಮನೆ ಇನ್ನೂ ಆಗಿಲ್ಲ, ಯಾಕೆ ಅಂದರೆ ಒಂದು ಸಿಕ್ಕಿ ಒಂದು ಸಿಗಲ್ಲ. ಸಿಮೆಂಟ್ ಸಿಕ್ಕಿದ್ರೆ ಮಣ್ಣು ಸಿಗಲ್ಲ, ಮಣ್ಣು ಸಿಕ್ಕಿದ್ರೆ ಸಿಮೆಂಟ್ ಸಿಗಲ್ಲ. ಇವೆರಡು ಸಿಕ್ಕಿ ಇಟ್ಟಿಗೆ ಇಲ್ಲ. ಎಲ್ಲ ಸಿಕ್ಕಿದೆ ಒಂದು ವಾರ ರಜೆ ಆಗುತ್ತೆ. ಯಾರು ಕೆಲಸ ಹೆಂಗಿರೋದು ದೇವರು? ಅದಕ್ಕೆ ಮಾಡಬೇಕು, ಒಳ್ಳೆ ರೀತಿಯಿಂದ ಗಣಪತಿ ಪೂಜೆ, ವಿಘ್ನೇಶ್ವರ ಪೂಜೆ, ಅಲ್ಲದೆ ನವಗ್ರಹದ ಪೂಜೆ, ನಾಂದಿನಿ ಪೂಜೆ ಎಲ್ಲ ಮಾಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಬರುತ್ತೆ. ನಮ್ಮ ಶ್ರೀನಿಧಿ ಇದ್ದಲ್ಲ, ಶ್ರೀನಿಧಿ ಅವ್ರ ಮನೆಗೆ ಬೋರ್ವೆಲ್ ಹಾಕ್ಸ್ಬೇಕು. ಬೋರ್ವೆಲ್ ಆ ಬೋರ್ವೆಲ್ ತೋರಿಸ್ಲಿಕ್ಕೆ ಅಂತ ಹೋದ್ರೆ ಅವ್ರು ಎಲ್ಲಿ ನೋಡಿದ್ರು ನೀರೇ ಇಲ್ಲ, ಎಲ್ಲಿ ಹುಡುಕಿದ್ರು ನೀರಿಲ್ಲ. ಕಡೆಗೆ ನೀರು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರು ಅಂದರು, ಯಾಕಂದ್ರೆ ಅವ್ರಿಗೆ ಕೈ ಸಿಗಲೇ ಇಲ್ಲ. ನಾ ಹೇಳಿದ ನೋಡೋ ತೀರ್ಥಪ್ರಬಂಧ ನಾ ಪಾಲನೆ ಮಾಡ್ತೇನೆ ಬಂದು ಆ ಸುಮ್ಮನೆ ಹಾಕೊಂಡು ಒಂದು 10 ರೂಪಾಯಿ ಒಂದು ನಂಬರ್ ಎಣಿಸ್ಕೊಂಡೆ. ಎಣಿಸ್ಕೊಂಡು ಆ ಜಾಗದ ಲೆಕ್ಕ ಮಾಡಿದೆ, ಎಷ್ಟು ಎಲ್ಲಿ ಜಾಗ ನೋಡಬೇಕು, ಒಂದು ಜಾಗ ತೋರಿಸಿದೆ ನೋಡಿ ಈ ಜಾಗದಲ್ಲಿ ನೋಡಿಕೊಂಡೆ. ಸರಿ, ಅವ್ರು ನಾವು ಮಿಷಿನ್ ತಂದು ಹಾಕಿದೆ. ಸರ್, ಪೂರ್ಣ ತೀರ್ಥ ಪ್ರಬಂಧ ಏನು ಪ್ರಧಾನವಾದ ಶ್ಲೋಕಗಳೆಲ್ಲ ಪಾಲನೆ ಮಾಡಿದೆ. ಒಳ್ಳೆ ರೀತಿ ಬುದ್ಧಿ ಪೂಜೆ ಆಯಿತು. ಆ ನೀರು ಕಷ ನೀರು ತೋರಿಸ ಆ ಜಾಗದಲ್ಲಿ ಹಾಕಿದ್ವಿ, ಮಂತ್ರಾಕ್ಷ ಹಾಕಿದೆ, ತೋರಿಸು ಅಂದೆ. ಆ ಏರಿಯಾದಲ್ಲಿ ಏನೂ ಇಲ್ಲ ನೀರು, ಅಷ್ಟು ನೀರು ಬಂದಿದೆ. 4 ಇಂಚು ನೀರು ಬಂದಿದ್ದಾಗ ಒಂದು ಕ್ಷಣದಲ್ಲಿ ರೋಟೆಲ್ಲ ಒದ್ದೆ ಆದ್ರು, ಅಷ್ಟು ನೀರು ಯಾವುದು ಬರೋಲ್ಲ ಅಂದವು. ಮೂರು ಅಂತಸ್ತು ಮನೆ ಕಡ್ದ. ಎಷ್ಟಡಿ ಸಿಗ್ತದೆ? ಏನು ಜಾಸ್ತಿ ಏನು ಮಾಡಿಲ್ಲ, 350 350 ಕಡಿಮೆನೆ ಕಡಿಮೆ ನಮ್ಮನ್ನು 350 ಇವಾಗೆಲ್ಲ 700-800 ಹೋಗುತ್ತೆ. ಅಲ್ಲ, ಅದ್ರ ಬೇರೆ ಬೇರೆ ಟೈಪ್ ಇದೆ ಇವಾಗ. ಅಂದ್ರೆ ಹೇಳಿದ್ದೇನು ಅಂದ್ರೆ, ಭಕ್ತಿಯಿಂದ ದೇವರನ್ನು ಸ್ತೋತ್ರ ಮಾಡ್ಕೊಂಡು ಹೋದಾಗ ಆ ಕೆಲಸ ಆಗತ್ತೆ ಅಷ್ಟೇ. ವಿದ್ಯಾಪೀಠದಲ್ಲಿ 3 ಕಡೆ ಬೋರ್ವೆಲ್ ಹಾಕ್ಸಿದ್ರು, 3 ಕಡೆ ಒಂದು ಗುರುತುಗಳು ಮಾಡಿದ್ರು, ಇಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿದ್ರು. ಒಂದು ಹುತ್ತ ಇತ್ತು, ಆ ಜಾಗಕ್ಕೆ ಒಂದು ಗುರುತು ಮಾಡಿದ್ರು. ಈಗಿಲ್ಲ, ನಾವೆಲ್ಲ ಆಟ ಆಡ್ತಾ ಇದ್ದ ಆ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಅವರೇ ಮಾಡಿದ್ರು, ನಾಳೆ ಇಲ್ಲಿ ತೋಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ರು. ಅವತ್ತು ಪಂಚಾಂಗ ಏನು ನೋಡಿದ್ರೆ, ಅವತ್ತು ನೀರು ಬರೋ ದಿವಸ ಅಲ್ಲ, ಯಾಕೆಂದ್ರೆ ನೀರು ಬರಬೇಕಾಗಿದ್ದೆ ರಾಹು ಇರಬೇಕು. ಬುಧ ಇದ್ದಾಗ ಅವನು ಜಲಕಾರಕ, ರಾಹು ವಿಶೇಷ ಜಲಕಾರಕ. ಅದರಲ್ಲಿ ಅವತ್ತು ಕೃತ್ತಿಕಾ ನಕ್ಷತ್ರ, ಕೃತ್ತಿಕಾ ಅಂದರೆ ಅಗ್ನಿ. ಈ ದಿವಸ ತೋಡಿದ್ರೆ ನೀರು ಬರುತ್ತಾ? 500-600 ಹೋದ್ರೂ ಕೂಡ ನೀರೇ ಬರಲೇ ಇಲ್ಲ. ನಾ ಹೇಳಿದೆ ಇಲ್ಲದಕ್ಕೂ ಖಂಡಿತ ನೀರು ಬರಲ್ಲ ಅಂತ ಹೇಳಿದೆ. ಸರಿ, ಅವನು ತೋಡಿದ್ರು, ಆಮೇಲೆ ಅವಿಶ್ವಾಸ ಇತ್ತು, ನೀರೇ ಬರಲಿಲ್ಲ ಅವತ್ತು. ಆಮೇಲೆ ಮುಚ್ಚಾಕೆ ಸುಮ್ಮನೆ ಆಮೇಲೆ ಮಾಡಿದ್ರು, ಒಂದು ಗೋಗುಳಿ 2-3 ಗೋವು ಕರು ಹಾಕಿತ್ತು. ಆ ಕರು ಹಾಕಿದ್ದಾಗ ಅದು ಮೊದಲು ಆ ಹಾಲು ಕೊಡುತ್ತಲ್ಲ, ನಾ ಕುಡಿಬಾರ್ದು. ಕರು ಎಷ್ಟು ಕುಡಿಯುತ್ತಲ್ಲ, ಬಕೆಟ್ ಹಿಡ್ಕೊಂಡ್ಬಂದು ಆ ಮೋರಿಯಲ್ಲಿ ಹಾಕಿದ್ರು ಅಷ್ಟೇ. ಅದು ತೋಡಿದ್ರಲ್ಲ ಬೋರ್ವೆಲ್, ಅಲ್ಲಿ ಹಾಕಿದ್ರು ಅಷ್ಟೇ. ಗಿಣ್ಣು ಹಾಲು ಅಂತ ಹೇಳಿ ಅದು ನಾವು ಕುಡಿಬಾರ್ದು, ಅದು ತೋಡ ಅಲ್ಲಿ ಹಾಕಿದ್ರು ಅಷ್ಟೇ. ಅದೇ ಆಯಿತು, ಹಾಲು ಹಾಕ್ಲಿಕ್ಕೋಸ್ಕರ ಗುಂಡಿ ಮಾಡಿದಾಗಾಯ್ತು. ಯಾವತ್ತೂ ಕೂಡ ಶಾಸ್ತ್ರದ ಮರ್ಯಾದೆ ಏನಿದೆ ಅದನ್ನು ಬಿಟ್ಟು ನಾವು ಸ್ವತಂತ್ರ ಬುದ್ಧಿ ಉಪಯೋಗ ಮಾಡುವ. ಅಕಸ್ಮಾತ್ ನೀರು ಬರಲ್ಲ ಅಂತಿದ್ರೂ ಕೂಡ ದೇವರ ಪೂಜೆ ಮಾಡಿ ಹೋದ್ರೆ ಖಂಡಿತ ಇಲ್ಲ ಅಂತ ಆಗುತ್ತೆ. ನಮ್ಮ ಇಲ್ಲದೆ ನೀರು ಬೋರ್ವೆಲ್ ಹಾಕುವಾಗಲೂ ಅಷ್ಟೆ. ನಾನು ಯಾವ ಇಲ್ಲೊಂದು ಪಕ್ಕದ ಮನೆ ಇತ್ತು, ಆ ಪಕ್ಕದ ಮಾಡಿ ಮೇಲ್ಕೊಂಡೆ. ಏನಪ್ಪ ಇಲ್ಲಿ ನೀರು ಕಷ್ಟ ಅಂತಂದ್ರು ಅಂದರು, ನೀರು ಕಷ್ಟ ಅಂದರು. ನನಗೆ ಗೊತ್ತು ನೀರು ಬಂದೇ ಬರುತ್ತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಒಂದು ಸತಿ ತೀರ್ಥ ಪರ್ಬಂಧ ಪ್ರಯಾಣ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಶುರು ಮಾಡೋ ರಾತ್ರಿ ಹಾಕಿದ್ದೆ, ಅವರು ಬೋರ್ವೆಲ್ ರಾತ್ರಿ ಹಾಕಿದ್ದು. ಸರಿ, ಬೆಳಿಗ್ಗೆ ಅವ್ರಿಗೆ ಸುದ್ದಿ ಇಲ್ಲ. ನಾನು ಮಾಡಿದೆ ಬೆಳಿಗ್ಗೆ ಒಂದು 7 ಗಂಟೆ ಪೂಜೆ ಅದು ಮುಚ್ಚಿಟ್ಟು ಅದು ಮಾಡಿದ ಕೂತ್ಕೊಂಡೆ, ಏನು ಹೇಳಿಕೊಳ್ಳಲಿಲ್ಲ. ಸುಮ್ಮನೆ ತೀರ್ಥ ಪ್ರಬಂಧ ಪೂರ್ತಿ ಮಾಡಿ ಅದು ಮುಗೀತು ನೋಡಿ, 280 ಶ್ಲೋಕ ತಕ್ಷಣ ನೀರು ಚಿಮ್ಮುತ್ತ ನೋಡಿದ ಮೇಲೆ ಆ ತೀರ್ಥ ಪ್ರಬಂಧ ಅಂದರೆ ಭಾಗಿ ತೋರಿಸೋವಾಗ ಅದನ್ನು ಹೇಳಬೇಕು. ಎಲ್ಲ ತೀರ್ಥಗಳು ಬಂದು ಸೇರ್ಕೊಂಡು ಇದು ಬೇರೆಯವರೆಲ್ಲ ಸುಮ್ಮನೆ ತೀರ್ಥ ಪ್ರಬಂಧ ಎಲ್ಲ ದೊಡ್ಡ ಪುಸ್ತಕ
ಎಲ್ಲ ತೀರ್ಥ ಕ್ಷೇತ್ರ ಹೋಗಿ ಬಂದಿದ್ದೆಲ್ಲ ಮಾಡಿ ಇಟ್ಟಿದ್ದಾರೆ. ನಮ್ಗೆ ಹೋದಾಗ ಅದು ಯಾವ ಶ್ಲೋಕ ಹೇಳಿದ್ರು ಗೊತ್ತಾಗೋದಿಲ್ಲ. ಇದನ್ನು ಮುಂದೆ ಪಾಲನೆ ಮಾಡೋದ್ರಿಂದ ಹಾಗೆ ಬೇರೆ ಸೈಂಟಿಫಿಕ್ ಆಗಿ ಅದೇನೋ ತಗೊಂಡು ಇಂಥ ಕಡೆ ಸೋರ್ಸಸ್ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅದೆಷ್ಟು ಕರೆಕ್ಟ್ ಆಚಾರ್ಯ? ಅದು ಸರಿಯಾಗತ್ತೆ, ಏನು ತೊಂದರೆ ಇಲ್ಲ, ಅದೇನು ತೊಂದರೆ ಇಲ್ಲ. ಅದೇ ತೆಂಗಾಯಿ ಇಟ್ಕೋಬೇಕು ಅಂತ ಏನಿಲ್ಲ. ತೆಂಗಾಯಿಕಾಯಿ ಬೇರೆ ಬೇರೆ ಮೆಥಡ್ ಡನ್ ಮಾಡ್ತಾರೆ, ಸುಮ್ಮನೆ ಕೈ ಇಟ್ಕೋಬೇಕು. ಕೈ ಇಟ್ಕೊಂಡು ಅದೇ ಮಾಡ್ತಾರೆ, ನೀರಿರೋ ಜಾಗದಲ್ಲಿ ಅದೇ ತಲೆ ಬಗ್ಗಿಸುತ್ತೆ. ಇವ್ರು ಹೀಗೆಲ್ಲ ಅಂತಾರೆ, ಇವ್ರ ಬುದ್ಧಿ ತೋರಿಸ್ಲಿಕ್ಕೆ. ಅದೇ ಏನು ಮಾಡಬಾರ್ದು, ಸುಮ್ಮನೆ ಕೈಲಿ ಕಾಯಿ ಇಟ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಸೀದಾ ಹೋಗ್ತಾವೆ ಏನಾಗುತ್ತೆ ಅಂದರೆ ಅದು ಎಳೆಯುತ್ತದೆ, ಹಾಕಿ ನಮ್ಗೆ ನಮ್ಮ ಕೈ ಹೀಗಲ್ಲುತ್ತೆ, ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಆಗ ನೀರಿದೆ ಅಂತ ಅರ್ಥ. ಕಾಯಿ ಎಂಬುದೇ ನಮ್ಮ ಕೈ ಹಿಂಗೆ ಕೊಡೋದು ನಮ್ಗೆ ಗೊತ್ತಾಗಲ್ಲ, ಕಾಯಿ ಇಟ್ಕೊಂಡಾಗ ಗೊತ್ತಾಗುತ್ತೆ. ಅದನ್ನು ಎಳೆಯುತ್ತೆ, ಎಳೆಯುವಾಗ ಅದೇನಾಗುತ್ತೆ ಅಂದರೆ ನಮಗೆ ಕೈ ಹಿಂಗೆ ಗೊತ್ತಿದ್ದಾಗತ್ತೆ, ಯಾರೋ ದಬ್ಬದಾಗ ಆಗುತ್ತೆ. ಹಾಗಾಯ್ತು ಅಂದರೆ ಇಲ್ಲಿ ನೀರಿದೆ ಅಂತ ಅರ್ಥ. ಅಲ್ಲಿ ಅವ್ರು ಎರಡು ಮೂರು ಸರ್ತಿ ಪರೀಕ್ಷೆ ಮಾಡಿ ಹೀಗೂ ಬರಬೇಕು, ಹೀಗೂ ಬರಬೇಕು, ಹೀಗೂ ಬರಬೇಕು, ಹೀಗೂ ಬರಬೇಕು. ನಾಲ್ಕು ಕಡೆಯಿಂದ ಬಂದಾಗ ನಾಲ್ಕು ಕಡೆಗೂ ನೀರು ಬರ್ತಾ ಇತ್ತು ಅಂದರೆ ನೀರು ಇಲ್ಲ ಅಂತ ಆಗೋದೇ ಇಲ್ಲ. ಸೋರ್ಸಸ್ ನಾನು ನೋಡಿದ್ದೀನಿ ಅಂತ ಕಾಯಿ ಇಟ್ಕೊಂಡು ಸುಮ್ಮನೆ ಹೋಗ್ತಿರ್ತಾರೆ, ಯಾವುದೋ ಒಂದು ಪಾಯಿಂಟಲ್ಲಿ ನಿಂತ್ಕೋತಾರೆ ಅವರು ಇಲ್ಲಿರುತ್ತೆ ಅಂತ. ಅವರು ಅವ್ರದ್ದೇ ಒಂದು ಲೆಕ್ಕಾಚಾರ ಒಟ್ಟಲ್ಲಿ ಹೀಗೆ ನಡೆದಿದೆ ನಡೆದಿದೆ. ಏನು ಲೆಕ್ಕ ಇಲ್ಲ, ಕಾಯಿ ಇಡಬೇಕಂತ ನೆತ್ತಗಿದ್ದು ಮಲ್ಕೊಂಡು ಅಷ್ಟೇ. ಅದನ್ನು ಅನುಭವಕ್ಕೆ ಬರ್ತಾರೆ, ಹೇಳಿ ಗೊತ್ತಾಗ ನೋಡಿ. ಅದು ಹೇಳ್ತಾರೆ, ಕಾರ್ಯಂ ಆರಿಪ್ಸುಹು ಕಲಿತ ಸಮಾಪ್ತಿಯಾದಿಕಂ ಕಾಮಯತಿ ಇತ್ಯಾದಿ ಹೋಲಿಸಿರ್ತಾರೆ. ಯಾವುದೇ ಒಂದು ಕಾರ್ಯವನ್ನು ಆರಂಭ ಮಾಡಬೇಕು ಎಂಬತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಉದ್ದೇಶ ಏನಿರುತ್ತೆ ಅಂದರೆ ಈ ಕಾರ್ಯಕ್ರಮ ಎಂಬತಕ್ಕಂಥದ್ದು ಪೂರ್ಣ ಯಾವುದು ವಿಧ ಇರುತ್ತೆ, ಪೂರ್ತಿ ಆಗಬೇಕು ಅಂತ ಇದ್ದೇ ಇರುತ್ತೆ ಎಂಬುದು ಎಲ್ಲರ ಅನುಭವಕ್ಕೆ ಬಂದಿತ್ತು. ನಜ ಫಲಾಂತರ ಅನುಸಂಧಾನಿ ಪ್ರಮಾಣಮಸ್ತಿ, ಈ ಸಮಾಪ್ತಿಯನ್ನು ಬಿಟ್ಟು ಬೇರೆ ಒಂದು ಫಲಕ್ಕೋಸ್ಕರವಾಗಿ ಮಾಡ್ತಾನೆ ಎಂಬತಕ್ಕಂಥದ್ದು ಪ್ರಮಾಣ ಇಲ್ಲ. ಮುಖ್ಯವಾಗಿ ಮನೆ ಕಟ್ಟತಕ್ಕಂಥವ್ರು ಏನು ಹೇಳಬೇಕು, ಅವನು ಈ ಮನೆ ಎಂಬತಕ್ಕಂಥದ್ದು ನಿರ್ವಿಧವಾಗಿ ದುಡ್ಡು ಕಾಸು ಮಣ್ಣು ಕೆಲಸಗಾರರು ಎಲ್ಲ ಆಗಿ ಪೂರ್ತಿ ಮನೆಯ ಗೃಹಪ್ರವೇಶ ಆಗುವಂತೆ ಆಗಬೇಕು ಅಂತ ಇಷ್ಟಿರುತ್ತೆ. ಅದು ಬಿಟ್ಟು ಈ ಮನೆ ಕಟ್ಟಿದ್ದರಿಂದ ಮಂಗಳಾಚರಣೆ ಯಾಕೆ ಮಾಡ್ತಾ ಇರೋದು ಗೊತ್ತಾ ಈಗ. ಈ ಮನೆ ಕಟ್ಟಿದ್ದರಿಂದ ನಿರಂತರ ಭಾಗವತಾದಿ ಪುರಾಣಗಳು ನಡೀಲಿ, ಅದೇ ಮೊದಲು ಕೇಳೋದು. ರಾಮನ ಬೋಧನೆಗಳಾಗಲಿ, ದಾನ ದಕ್ಷಿಣಗಳಾಗಲಿ, ಗೋಪೂಜೆ ಆಗಲಿ, ಇದೇ ಕೇಳೋದು. ಇದಕ್ಕೋಸ್ಕರ ಮನೆ ಕಟ್ತಾ ಇದ್ದಾನೆ ಅಂತ ಯಾವನೇ ಹೇಳೋದಿಲ್ಲ. ಮುಖ್ಯವಾಗಿ ಮನೆ ಕಟ್ಟಿಸಿದ ಏನು ಲಾಭ ಬದಲು, ಆ ಮನೆ ಕಟ್ಟಿಸಿದ ಪೂಜೆ ಮಾಡ್ದ ಅಂದರೆ ಅದಕ್ಕೇನು ಲಾಭ, ಅದಕ್ಕೆ ಈ ಮನೆ ಎಂಬತಕ್ಕಂಥದ್ದು ಯಾವುದೇ ವಿಘ್ನವಿಲ್ಲದೆ ಪೂರ್ತಿಯಾಗಿ ಮನೆ ಪೂರ್ತಿ ಆಗಲಿ. ಇದು ಪ್ರಧಾನವಾದ ದೃಷ್ಟಫಲ. ಆಮೇಲೆ ದೃಷ್ಟಫಲ ಬ್ರಾಹ್ಮಣರು ಬರೋದು, ಭಾಗವತ ಹೇಳೋದು, ಭಾಗವತ ಓದೋದು, ಇದೆಲ್ಲ ಆಮೇಲೆ ಇರೋದು ಅಲ್ವಾ. ಅದಕ್ಕೆ ನಾನು ಯಾವುದಕ್ಕೆ ಮಂಗಳಾಚರಣೆ ಮಾಡ್ತಾ ಇದ್ದೀನಿ ಅಂದರೆ ದೊಡ್ಡ ಹಾಲು ಕಟ್ಟಿಸ್ದೆ ನಾನು, ಅದು ತುಂಬ ಪುಸ್ತಕ ಇಟ್ಕೋಬೇಕು ಅದಕ್ಕೋಸ್ಕರ, ಅದಕ್ಕೋಸ್ಕರ ನಾನು ಈ ಪೂಜೆ ಮಾಡ್ತಾ ಇದ್ದೀನಿ ಇದೆ ಹೇಳೋದು. ಆಮೇಲೆ ಬರೋದು ಪುಸ್ತಕ ಇಟ್ಕೊತಾನೋ ಅಥವಾ ಮೂಟೆಗಳು ತುಂಬಿಸ್ತಾನೋ ಯಾರಿಗೆ ಗೊತ್ತು. ಮುಖ್ಯವಾಗಿ ಇರುವ ಅನುಭವ ಸಿದ್ಧವಾದ ವಿಚಾರ ಏನು, ಸಮಾಪ್ತಿ ಆಗುತ್ತೆ ಅಷ್ಟೇ ಇದು, ಇನ್ನೇನು ಬೇರೆ ಫಲ ಅಂತ ಹೇಳಬಾರ್ದು. ಮದೇ ದೇಶಾಂ ಏನು ಸಾಧ್ಯ ಸಾಧನ ಭಾವ ಪ್ರತೀತಿ ಭ್ರಾಂತಿ. ಜನರೆಲ್ಲ ಹಿಂದಿನವ್ರಿಗೆಲ್ಲ ಬುದ್ಧಿ ಇಲ್ಲೇ ದೂರು ಪೂರ್ವಪಕ್ಷ ಮಾಡು ಅಲ್ವ. ಏನಿದ್ದಾರೆ ಏನೋ ಸಮಾಪ್ತಿ ಆಗತ್ತೆ ಅಂತ ಹೇಳಿ ಅವರು ಮಂಗಳಾಚರಣೆ ಮಾಡ್ಕೊಂಡು ಹೋದ್ರು. ಏನೋ ಐದಾರು ಜನಕ್ಕೆ ಸಮಾಪ್ತಿ ಆಗೋಯ್ತು, ಅದು ಈ ಸಮಾಪ್ತಿಯನ್ನು ಕುರಿತು ಮಂಗಳಾಚರಣೆ ಕಾರಣ ಅಂತ ಅವರು ಭ್ರಮಿಸಿಬಿಟ್ರು ಅಷ್ಟೇ. ಅದರಿಂದ ಆಗಿದ್ದಲ್ಲ, ಅದು ಯಾವುದೋ ಹಿಂದಿನ ಜನ ಪುಣ್ಯ ಇತ್ತು ಆಯ್ತು ಅಷ್ಟೇ. ಈ ಮಂಗಳಾಚರಣೆ ಅಲ್ಲ ಅಂತ ಅನ್ಬೋದಲ್ಲ ಅಂತ ಪ್ರಶ್ನೆ ಬಂದರೆ ವಿನಾಕಾರಣ ಯಾವತ್ತು ಕೂಡ ಭ್ರಾಂತಿ ಅಂತ ಹೇಳಬಾರ್ದು. ಅಲ್ಲದೆ ಒಬ್ಬರು ಇಬ್ಬರು ಭ್ರಾಂತಿ ಅಂತ ಹೇಳ್ಬಿಡಬೇಕು. ಇವನು ಮನೆ ಕಟ್ಟದ, ಮನೆ ಕಟ್ಟು ಒಳ್ಳೆ ಒಂದು ಉಗ್ಲಿ ಪೂಜೆ ಎಲ್ಲ ಪೂಜೆ ಮಾಡ್ದ, ಅದರಿಂದ ಪೂರ್ತಿ ಆಯಿತು ಒಬ್ಬನಿಗೆ. ಅವನ್ಯಾರೋ ಒಬ್ಬನಿದ್ದ ದೇವದತ್ತ ಅಂತ ಹೇಳಿ ಅವನು ಮಂಗಳಾಚರಣೆ ಮಾಡಿದ ಚೆನ್ನಾಗಿ ಮನೆ ಪೂರ್ತಿ ಆಗೋಯ್ತು. ಇವರಿಬ್ಬರಿಗೆ ಬೇಕಾದ ಭ್ರಾಂತಿ ಇರಲಿ. ಪ್ರತಿಯೊಬ್ಬರೂ ಕೂಡ ಎಲ್ಲಿಂದ ಎಲ್ಲೆಲ್ಲಿ ಯಾವುದೇ ಒಂದು ಕೆಲಸ ಮಾಡುವಾಗ ಕೂಡ ಮೊದಲು ಏನು ಮಂಗಳಾಚರಣೆ ಅಂದರೆ ಪೂಜೆ ಮೊದಲು ಆಮೇಲೆ ಪೂರ್ತಿ ಅಂತ ಹೇಳಿದ್ರೆ ಅಷ್ಟು ಜನ ಕೂಡ ಭ್ರಾಂತಿ ಅಂತ ಹೇಳೋದಕ್ಕಿಂತ ನಿನಗೆ ಭ್ರಾಂತಿ ಇದೆ ಅಂತ ಹೇಳಿಬಿಟ್ರೆ ಲಾಭವಾಗಿರ್ತದೆ. ತಥಾ ಸತಿ ಅಭಿಗಾನ ಅನುಭವತ್ತೆ ಹೇ, ಹಾಗಾದ್ರೆ ಅಭಿಗಾನ ಇರಬಾರ್ದಾಗಿತ್ತು. ಅಭಿಗಾನ ಇದೆ ಇಲ್ಲಿ. ಅಭಿಗಾನ ಅಂದರೆ ಒಬ್ಬರನ್ನು ಬಿಡದೆ ಸಂಶಯ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ಅದು ಮುಖ್ಯವಾಗಿ. ವೇದ ಪ್ರತ್ಯಕ್ಷಾದೇಹ ಅತ್ರ ಅವಕಾಶ, ಇದು ಶುದ್ಧಿಯ ವಿಶಿಷ್ಟಾಚಾರ ಮೂಲ ಕಲ್ಪಿದೆ. ಪ್ರತ್ಯಕ್ಷ ಹೇಳಬಾರ್ದು,
ಸಮಾಪ್ತಿಯನ್ನು ಕುರಿತು ಮಂಗಲ ಎಂಬತಕ್ಕಂಥದ್ದು ಕಾರಣ ಅಂತ ಹೇಳಿ ಶ್ರುತಿಯನ್ನು ಕಲ್ಪನೆ ಮಾಡಿದ್ರಲ್ಲ ನೀವು, ಅಭಿಗೀತ ಶಿಷ್ಟಾಚಾರ ಅನುಮಿತ ಶ್ರುತಿಯನ್ನು ಕಲ್ಪನೆ ಮಾಡಿದ್ರಲ್ಲ, ಪ್ರತ್ಯಕ್ಷ ಅಂತ ಕೇಳಬಾರದು. ಪ್ರಶ್ನೆ ಬಂದರೆ ಇಲ್ಲಿ ಪ್ರತ್ಯಕ್ಷ ನಾವು ನೋಡಿದ್ದೀವ ಯಾರನ್ನಾದರೂ, ಯಾರ್ಯಾರು ಮಂಗಳಾಚರಣೆ ಮಾಡ್ಕೊಂಡು ಬಂದಿದ್ದಾರೋ, ಯಾರ್ಯಾರು ಗ್ರಂಥ ಪೂರ್ತಿ ಆಗಿದೆಯೋ ಅವರೆಲ್ಲರೂ ಕೂಡ ಏನು ಅವರ ಪ್ರತ್ಯಕ್ಷ ಇದಲ್ಲ ಅದು ಕಾರಣ ಅಂತ ಹೇಳಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಮ್ಮ ನಾವಿರೋ ಕಾಲದಲ್ಲಿ ಯಾರಾದರೂ ಮಂಗಳಾಚರಣೆ ಅವರು ಸಮಾಪ್ತಿ ಆಗಿದ್ದು ನಾವು ನೋಡಬಹುದು ಅಷ್ಟೇ. ಅದಕ್ಕೆ ಹೇಳ್ಬೇಕು ನಾವು ಎಲ್ಲರೂ ಎಲ್ಲಿ ಶತಶತಮಾನಗಳಿಂದಲೂ ಕೂಡ ಪ್ರತಿಯೊಬ್ಬರೂ ಮಂಗಳಾಚರಣೆ ಮಾಡಿ ಅದು ಸಮಾಪ್ತಿಯನ್ನು ಕಂಡುಹಿಡ್ಕೊಂಡಿದ್ದಾರೆ ಅಂದರೆ ಇದೇನು ಅರ್ಥ? ಇದು ಭ್ರಾಂತಿ ಅಲ್ಲ, ಇದು ಇದಕ್ಕೊಂದು ಶ್ರುತಿಯೇ ಕಲ್ಪನೆ ಮಾಡ್ತಿರುತ್ತೆ. ಆ ಶ್ರುತಿ ಇದ್ದ ಮೇಲೆ ಅಕಸ್ಮಾತ್ ಏನಾದರೂ ಮಂಗಳಾಚರಣೆ ಮಾಡೋಕ್ಕಾಗಿ ಆಗಲಿಲ್ಲ ಅಂದರೆ ಇವನೇ ಸರಿ ಮಾಡಿಲ್ಲ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ಮಂಗಳಾಚರಣೆ ಮಾಡದೇ ಇದ್ರೂ ಕಾಗಿ ಆಗೋಗಿತ್ತು ಅಂದರೆ ಹಿಂದಿನ ಜನ್ಮದ್ದೇ ಪುಣ್ಯ ಬೇಕಾದಷ್ಟಿದೆ ಅದರಿಂದ ಆಯಿತು ಅಂತ ಕಲ್ಪನೆ ಮಾಡಿ ಅಂತ ಗುಹೆ ಶಿಷ್ಟಾಚಾರ ಮೂಲ ಯಾವುದು? ಶ್ರುತಿ ಅಂತ ಕಲ್ಪನೆ ಮಾಡಬೇಕಾಗುತ್ತೆ. ನಚ ವಿಘ್ನ ಹೇತು ಸದ್ಭಾವ ಅನಿಶ್ಚಯಾದ ಇದಂ ಅನನುಷ್ಠೇಯಂ. ವಿಘ್ನ ಹೇತು ಸದ್ಭಾವ ಅನಿಶ್ಚಯ. ಈಗ ನಮಗೆ ಎಷ್ಟು ವಿಘ್ನಗಳು ಇದೆ ಎಂಬುದನ್ನು ನಿಶ್ಚಯ ಇಲ್ಲಾದ್ದರಿಂದ ಮಾಡ್ಕೊಂಡು ಯಾಕೆ ಹೋಗಬಾರದು? ಸಮಾಪ್ತಿಯ ಕುರಿತು ಮಂಗಳಾಚರಣೆ ಕಾರಣ ಅಲ್ಲ, ವಿಘ್ನಗಳೇನು ಇರಬಹುದೇನೋ ಅಂತ ಸಂಶಯ ಅವನಿಗೆ, ಅದಕ್ಕೆ ಮಂಗಳಾಚರಣೆ ಮಾಡ್ಕೊಂಡು ಹೋಗ ಅಷ್ಟೆ. ಮುಂದೆ ನನಗೆ ವಿಘ್ನಗಳು ಬರಬಹುದೋ ಏನೋ ಎಂಬ ಸಂಶಯದಿಂದ ಹೋಗು, ಸಂಶಯದಿಂದ ಪ್ರವೃತ್ತಿ ಮಾಡೋದಲ್ಲ. ಬರಬಹುದು ತಿರುಪ್ತಿ ಹೋಗ್ತಾ ಇದ್ದೇವೆ, ಏನೋ ದರ್ಶನ ಆಗುತ್ತೋ ಇಲ್ಲ ನೋಡ್ಬಿಡೋ ನಡ್ರಿ, ಇಲ್ಲಾಂದ್ರೆ ಗೋಪುರ ಅಂಗೂ ಇದ್ದೇ ಇಲ್ಲಲ್ಲ ಅಂದ್ರೆ ಅವ್ರಿಗೆ ಸಂಶಯದಿಂದ ಪ್ರವೃತ್ತಿ ಮಾಡಿದ್ದು. ಈ ಭತ್ತ ಧಾನ್ಯಗಳನ್ನ ಬೆಳೆಯುವನು ಏನು ಈ ಸತ್ಯ ನಂಗೆ ಬೇಕಾದಷ್ಟು ಸಿಕ್ಕೇ ಸಿಗತ್ತೆ, ಮಳೆ ಬರೇ ಬರುತ್ತೆ ಅಂತ ಹೋಗ್ತಾನ ಅವನು, ಬೀಜ ಯಾಕೋ ಹಾಕ್ಬಿಡ್ತಾವನು ಮಳೆ ಬಂದಾಗ, ಬಂದ್ರೆ ಸರಿ ಬರಲಿಲ್ಲ ಅಂತ ನೋಡೋಣ ಅಂತ ಎಲ್ಲರೂ ಕೂಡ ಸಂಶಯದಿಂದಲೇ ಪ್ರವೃತ್ತಿ ಮಾಡೋದೆ ಅಲ್ವಾ. ಆದ್ದರಿಂದ ಮತ್ತೆ ವಿಘ್ನ ಸದ್ ಹೇತು ಸದ್ಭಾವ ಅನಿಶ್ಚಯ, ಎಷ್ಟು ವಿಘ್ನಗಳು ನನಗೆ ಇದೆ ಎಂಬತಕ್ಕಂಥದ್ದು ನಿಶ್ಚಯ ಇಲ್ಲ. ಆದ್ದರಿಂದ ಇದಂ ಅನನುಷ್ಠೇಯಂ, ಮಾಡೋದೇ ಬೇಡ್ರಿ ಅಂತ. ವಿಘ್ನ ಹೇತು ಯಾವುದು? ವಿಘ್ನಕ್ಕೆ ಹೇತುವಾಗಿರತಕ್ಕಂಥದ್ದೇನಿದೆ ವಿಘ್ನಗಳೇ ಹೇತು, ವಿಘ್ನ ರೂಪವಾದಕ್ಕಂಥ ಹೇತುಗಳು ಇದೆ ಎಂಬ ವಿಚಾರದಲ್ಲಿ ನಮಗೆ ನಿಶ್ಚಯ ಇಲ್ಲ. ನಿಮ್ಗೆ ಗೊತ್ತಿದೆಯಾ ವಿದ್ಯೆ ಇದೆ ಇಲ್ಲ ಅಂತ? ಅದಕ್ಕೆ ಗೊತ್ತಿರೋ ಮೇಲೆ ಯಾಕೆ ಪ್ರವೃತ್ತಿ ಮಾಡ್ತೇವೆ? ಅನುಷ್ಠಾನ ಮಾಡೋದೇ ಬೇಡ ಅಂತ ಆಮೇಲೆ ಪ್ರಶ್ನೆ ಒಪ್ಕೊಂಡಾಯ್ತು. ಇದೆಲ್ಲ ಯಾವುದು ಸಮಾಪ್ತಿಯನ್ನು ಕುರಿತು ಯಾವುದು ಮಂಗಳಾಚರಣೆ ಅಂತ ಕಾರಣ ಸರಿ ಆಯಿತು. ಆಮೇಲೆ ಒಂದು ಪ್ರಶ್ನೆ ನಾನು ಬರುತ್ತೆ ಅಂತ ಹೇಳ್ತಾ ಆಯಿತು. ಎಷ್ಟೋ ದಿನಕ್ಕೆ ವಿಘ್ನ ಇರುತ್ತೆ ಅಥವಾ ಇದೆಯೋ ಇಲ್ಲೋ ಅಂತ ಸಂಶಯ, ವಿದ್ಯೆ ಇಲ್ಲೋ ಏನೋ ನನಗೆ ಅಲ್ವಾ. ಯಾಕೆಂದ್ರೆ ಅವರೆಲ್ಲ ಕಾರ್ಯಕ್ರಮ ನೋಡಿದ್ರು ಮಂಗಳಾಚರಣೆ ಯಾಕೆ ಮಾಡಬೇಕು ಅವರು, ವಿಘ್ನ ಇಲ್ಲೋಲ್ಲ ಅವ್ರಿಗೆ ಅಂತ ಹೇಳ್ಬೋದು. ಆದರೆ ರಾಘವೇಂದ್ರ ಸ್ವಾಮಿಗಳಂತಹ ಅಪರೋಕ್ಷೀಕೃತ ಶಿಷ್ಯರು ಕೂಡ ತಮ್ಮ ಗ್ರಂಥದಲ್ಲಿ 50 ಗ್ರಂಥದಲ್ಲಿ ಕೂಡ ಮಂಗಳಾಚರಣೆ ಮಾಡಿದ್ದಾರೆ ಅಂದಮೇಲೆ ಅಲ್ವಾ. ಆದ್ದರಿಂದ ವಿಘ್ನ ಅಕಸ್ಮಾತ್ ಬರಬಹುದೇನೋ ಎಂಬುದಕ್ಕಂಥ ಪಾಕ್ಷಿಕ ಒಂದು ಪಕ್ಷ ಬಂದ್ಬಿಟ್ರೆ ಅದನ್ನು ಪರಿಹಾರ ಮಾಡಬೇಕು ಎಂಬ ಉದ್ದೇಶದಿಂದ ಮಂಗಳಾಚರಣೆ ಮಾಡ್ತಾ ಇರ್ಬೋದು ಅಂತ ಹೇಳ್ತಾರೆ ಟೀಕಾರಾಯಣ. ನಜ ಯಾವುದು ನಜ ವಿಘ್ನ ಹೇತು ಸದ್ಭಾವ ಅನಿಶ್ಚಯ, ವಿಘ್ನಕ್ಕೆ ಹೇತು ವಿಘ್ನ ರೂಪವಾಗತಕ್ಕಂಥ ಹೇತುಗಳು ನಮ್ಗೆ ಇದೆಯೋ ಇಲ್ಲ ಅಂದ್ರೆ ನಿಶ್ಚಯ ಇಲ್ವಲ್ಲ, ಆದ್ದರಿಂದ ಇದು ಯಾಕೆ ಮಾಡಬೇಕು ಮಂಗಳಾಚರಣೆ ಬೇಡವಲ್ಲ. ಮುಂದೆ ನಮಗೆ ವಿಘ್ನ ಇದೆ ಅಂತ ನಿಶ್ಚಯ ಆದರೆ ಮಂಗಳಾಚರಣೆ ಮಾಡಬೇಕು ಇದೆ ಬೇಡ, ಇಲ್ಲ ಗೊತ್ತಿಲ್ವಲ್ಲ ನಮಗೆ ವಿಘ್ನ ಬರುತ್ತೋ ಇಲ್ಲೋ ಇದೇ ಇಲ್ಲ ಏನು ಗೊತ್ತಿಲ್ಲ ಮಂಗಳಾಚರಣೆ ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಹಾಕಿದರೆ ತತ್ಸಂದೇಹೇ ವಿ ಅಂದರೆ ಇದೆಯೋ ಏನೋ ಎಂಬ ಸಂದೇಹವೂ ಕೂಡ ಅದು ಪಾಕ್ಷಿಕ. ಒಂದು ಪಕ್ಷ ಅಕಸ್ಮಾತ್ ಏನಾದರೂ ವಿಘ್ನ ಇದ್ದು ಬಿಟ್ರೆ ಪ್ರವೃತ್ತಿ ಮಾಡೋ ನಿಶ್ಚಂಗ ಪ್ರವೃತ್ತಿ ಮಾಡಲ್ಲ. ಈಗ ಯಾರೋ ವ್ಯಕ್ತಿ ಸ್ವಾಮಿಗಳತ್ರ ಹೋಗ್ಬೇಕು ಅವನು ಅಲ್ವಾ. ಆ ಅವನಿಗೇನಾಗಿದೆ ಅಂದ್ರೆ ಆ ಸ್ವಾಮಿಗಳು ಯಾರೋ ಹೇಳಿದ್ರು ಏನು ಕೊಡೋದು ಅಂತಾರೆ ಅವರು ಅಂತ, ಏನು ಕೊಡೋದಲ್ಲ ಅಂತ ಯಾರೋ ಹೇಳಿದ್ರು, ಹೋಗಲೋ ಬೇಡ ಹೋಗಲೋ ಬೇಡ ಅಂತ ಹೋದ್ರೆ ಕೊಟ್ಟರೆ ಅಂದ್ರೆ ಪರವಾಗಿಲ್ಲಪ್ಪ, ಕೊಳ್ಳಿಲ್ಲ ಅದೇನು ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಹೋಗಲೋ ಬೇಡ ಅನ್ಕೊಂಡು ಹಾಗೆ ನಿಶ್ಚಯ ಪ್ರವೃತ್ತಿ ಮಾಡಬೇಕಾಗಿದ್ದು ಯಾರೊಬ್ಬನು ಅದು ಹೋಗ್ಬಿಟ್ಟು ಬಂದ ಒಬ್ಬನು. ಈಗ ಡೋಲೆ ಮಾದರಿ ಇತ್ತ ಒಂದು ಹೋಗಲೋ ಬೇಡ ಹೋಗಲೋ ಬೇಡ ಅಂತ ಇದ್ದು ಏನು ಕೊಡೋಲ್ಲ ಅವರು ಅಂತ ಯಾರು ಹೇಳ್ಬಿಟ್ಟಿದ್ರು. ಅಷ್ಟರಲ್ಲಿ ಯಾರೊಬ್ಬರು ಅವ್ರ ಕೈಯಿಂದ ದುಡ್ಡು ತೊಗೊಂಡವ್ರು ಬಂದ, ಯಾಕೆ ನೀವು ಹೋಗಲ್ವಾ ಅಂತ, ಎಲ್ಲಿಗೆ ಅಂತ ಸ್ವಾಮಿಗಳ ಹತ್ರ ಅಂತ. ಏ ಏನು ಏನಿಲ್ಲ ಅಂತ ಏ ಕೊಟ್ಟಿರೋ 250 ರೂಪಾಯಿ ಕೊಟ್ಟಿದ್ದಾರೆ ನೋಡೋಣ
ಓದಿಲ್ಲ ಓದಿಲ್ಲ ಕೊಡ್ತಾ ಇದ್ದಾಯ್ತು. ಈಗ ನಿಶ್ಚಯ ಆಚಿಕೋಪಿ ಒಂದು ಪಕ್ಷ ಕೊಡ್ತಾರೋ ಇಲ್ಲೋ ಇದು ಕೂಡ ಹೊಡೋ ಇದ್ದೀಗ ನಿಶ್ಚಯ ಪ್ರವೃತ್ತಿ ಇನ್ನೇನು ಕೇಳಲ್ಲ ಅವ್ನು ಯಾರ ಮಧ್ಯಾಹ್ನ ಸೀದ ಹೋಗಿ ಕೊಡ್ತಾನೆ. ಒಂದು ಪಕ್ಷ ದೋಷ ಬರುತ್ತೆ ಅಂತಿದ್ರೂ ಕೂಡ ಆಕ್ಷೇಪೋಪಿ ದೋಷ ಪರಿಹರ್ತವ್ಯ. ಅದಕ್ಕೆ ನಿಶ್ಚಂಕ ಪ್ರವೃತ್ತಿ ಮಾಡಬೇಕಾಗಿದ್ರೆ ಆಗ ನಾವು ಯಾವ ವಿಘ್ನದ ಸಂಶಯವೂ ಇರಬಾರ್ದು, ವಿಘ್ನ ಬರುತ್ತೆ ಅಂತೇಳಿ. ಅದಕ್ಕೆ ಮಂಗಳಾಚರಣೆ ಮಾಡಿಬಿಟ್ರೆ ಅಂದರೆ ವಿಘ್ನ ಇದ್ರೆ ಹೋಗುತ್ತೆ ಅಂತ ಆಗಿದೆ. ಪಾಕ್ಷಿಕೋಪಿ ದೋಷ ಪರಿಹರ್ತ ಇದು ನ್ಯಾಯಪ್ರಾಪ್ತತ್ವ ನಟ ಭಗವತಃ ಸೂತ್ರಕಾಸಿ ವಿಘ್ನ ಇರಲ್ಲ ಸಂತಿ. ಇನ್ನೊಂದು ಏನಂದ್ರೆ ಸೂತ್ರಕಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಿಘ್ನ ಇರುತ್ತೆ ಅವರಿಗೆ ಸೂತ್ರಕಾರರು ವಿಜ್ಞಾನ ಸಾಧ್ಯವೇ ಇಲ್ಲ. ಇದೇ ತತ್ಪರಿಹಾರಾರ್ಥ ಅನನುಷ್ಠಾನ ನ ದೋಷಾಯ. ಆದ್ದರಿಂದ ಆ ವಿಘ್ನ ಎಂಬುದು ಬರುತ್ತೆ ಎಂಬ ದೋಷ ಉದ್ದೇಶದಿಂದ ಅದನ್ನು ಪರಿಹಾರ ಮಾಡತಕ್ಕಂಥದ್ದು ಬೇಕಾಗಿ ಮಂಗಳಾಚರಣೆ ಮಾಡಬೇಕಾಗಿಲ್ಲ ಅವರು. ಯಾಕೆಂದ್ರೆ ವಿಘ್ನ ಇದ್ದಿರ್ತಾನೆ, ವಿಧಿವಾದ್ಯ ವಿಘ್ನ ಬರೋಲ್ವಲ್ಲ ಅಂತ ಪ್ರಶ್ನೆ ಹಾಕಿದ್ರೆ ಅವರಿಗೆ ವಿಘ್ನ ಬರದೇ ಇದ್ರು ಕೂಡ ಶಿಷ್ಯಾರ್ಥ ಬೇಕಾಗ್ತದೆ ಶಿಷ್ಯರಿಗೋಸ್ಕರ ಮಾಡಬೇಕವರು. ಯಾಕೆಂದ್ರೆ ಗುರುಗಳಾಗಿರ್ತಕ್ಕಂಥವರು ಅವರಿಗೆ ವಿಘ್ನ ಇಲ್ಲದೇ ಇದ್ರು ಕೂಡ ಅವರು ಮಂಗಳಾಚರಣೆ ಮಾಡ್ತಾರೆ. ಯಾವುದಕ್ಕೋಸ್ಕರವಾಗಿ ಶಿಷ್ಯರು ಅದನ್ನು ನೋಡಿ ಕಲ್ತ್ಕೊಳ್ಳಿ ಎಂಬ ಉದ್ದೇಶನೇ ಅಲ್ವಾ. ಹಾಗೆ ಶಿಷ್ಯರ ಒಂದು ಉಪಯೋಗಕ್ಕೋಸ್ಕರ ಆದರೂ ಮಾಡಬೇಕಾಗಿತ್ತು. ಯಾಕೆ ಅಂದ್ರೆ ಯಾತೋ ಮಂಗಳಾಚರಣ ಪುರಸ್ಸರಾಣಿ ಶಾಸ್ತ್ರಾಣಿ, ಮಂಗಳಾಚರಣ ಪುರಸ್ಸರವಾಗಿ ಶಾಸ್ತ್ರ ತಯಾರಾಗಿರ್ತಕ್ಕಂಥ ಶಾಸ್ತ್ರಗಳು ವೀರ್ಯವಂತಿ ಒಳ್ಳೆ ಶಕ್ತಿಯುತವಾಗಿರುತ್ತೆ ಆ ಗ್ರಂಥಗಳು. ಅಲ್ಲದೆ ಆಯುಷ್ಮತ್ ಪುರುಷಕಾಣಿಚ ಅಂದರೆ ದೀರ್ಘಾಯುಷ್ಮಂತರಾದ ವ್ಯಕ್ತಿಗಳಾಗ್ತಾರೆ ಆ ಗ್ರಂಥ ಓದಿದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಆಯುಷ್ಮತ್ ಪುರುಷಕಾಣಿ ಆಯು ದೀರ್ಘಾಯುಷ್ಮಂತರಾದ ಪುರುಷರೇನಿದ್ದಾರೆ ಅವರ ಆಗ್ತಾರೆ ಅಂದರೆ ಅವರ ಒಳ್ಳೆ ಎಲ್ಲಿಲ್ಲದ ಶಕ್ತಿ ಬರುತ್ತೆ. ಮಂಗಳಾಚರಣೆ ಪುರಸ್ಸರವಾಗಿ ಮಾಡತಕ್ಕಂಥ ಗ್ರಂಥವನ್ನು ಅಧ್ಯಯನ ಮಾಡಿದಾಗ ಅವರಿಗೆ ಏನು ಬರುತ್ತೆ, ವೀರ್ಯವಂತಿ ಶಾಸ್ತ್ರಾಣಿ. ಬಹಳ ಕಾಲ ಅದು ಇಲ್ಲೇ ಇರುತ್ತೆ, ಭೂಮಿಯಲ್ಲಿ ಪ್ರಚಾರ ಇರುತ್ತೆ. ಈಗ ಕಾಳಿದಾಸ 47 ಗ್ರಂಥ ಬರೆದಿದ್ದ, ಆದರೆ ಅವನ ಗ್ರಂಥ ಕೇವಲ 7 ಮಾತ್ರ ಅಂತ ಹೇಳಿದ್ದ. ಮೊದಲನೆಯದು 2 ಕಾವ್ಯಗಳು, ರಘುವಂಶ ಮತ್ತು ಕುಮಾರ ಸಂಭವ. 2 ಕಾವ್ಯ, 3 ನಾಟಕಗಳು, ಅಭಿಜ್ಞಾನ ಶಾಕುಂತಲ, ಮಾಲವಿಕ ಅಗ್ನಿಮಿತ್ರ, ಇನ್ನೊಂದು ವಿಕ್ರಮ ಊರ್ವಶೀಯ. 3 ಇನ್ನೆರಡು ಖಂಡ ಕಾವ್ಯಗಳು ಅಂದರೆ ಋತು ಸಂಹಾರ, ಋತುಗಳ ಬಗ್ಗೆ ಮಾತಾಡೋದು. ಇನ್ನೊಂದು ಮೇಘದೂತ. ಈ 7 ಮಾತ್ರ ಕಾಳಿದಾಸನದು ಅಂತ ಹೇಳಿದ್ದ. ಯಾಕೆಂದ್ರೆ ಒಂದೇ ರೀತಿ ಶೈಲಿ, ಒಂದೇ ರೀತಿ ಮಂಗಳಾಚರಣೆ, ಆದಿ ಅಂತ್ಯ, ಆ ರೀತಿ ಹೇಳುವ ರೀತಿ ಇದೆಲ್ಲ ನೋಡಿದಾಗ ಇದಿಷ್ಟು ಅವನದ್ದು. ಇಲ್ಲಿ ಬೇರೆ ಗ್ರಂಥಗಳಿದ್ದಲ್ಲ ಅದೇನು, ಯಾರೋ ವ್ಯಕ್ತಿಗಳು ನಾವು ಬರೆದಿದ್ವಿ ಎಂದು ಯಾರು ಓದೋದಿಲ್ಲ ಅಂತ ಹೇಳಿ ಕಾಳಿದಾಸನ ಹೆಸರು ಇಟ್ಟು ಬದಾಕ್ಬಿಟ್ರು. ಅವನ ಪ್ರಸಿದ್ಧನಾಗಿದ್ದ ಅಲ್ಲ, ಇದು ಓದೇ ಓದ್ತಾರೆ ಅಂತ ಹಾಗೆ ಮಾಡಿದ್ದ. ಅದು ಗೊತ್ತಾಯ್ತು, ಆ ಶೈಲಿಗಿಲ್ಲ ನೋಡಿ ಗೊತ್ತಾಯ್ತು ಅವರಿಗೆ. ಆದ್ದರಿಂದ ಇದು ಅವರಿಂದಲ್ಲ ಎಂಬುದಾಗಿ ತಿಳಿದಾಕಿ ಕೇವಲ 7 ಮಾತ್ರ ಅವನು ಅಂತ ಮಾಡಿದ್ರು. ಇದೇನಿದು ಅಂದರೆ ಮಂಗಳಾಚರಣ ಪುರಸ್ಕಾರಣಿ ಶಾಸ್ತ್ರಾಣಿ. ಯಾವುದ್ಯಾವುದು ಮಂಗಳಾಚರಣೆ ಪುರಸ್ಕಾರವಾಗಿ ಶಾಸ್ತ್ರ ರಚನೆ ಮಾಡಿರ್ತಾರೆ ಅದು ವೀರ್ಯವತ್ತಾಗಿ ಇರುತ್ತೆ. ಹೇಳ್ತಾರಲ್ಲ ಯಾವತ್ತಿಷ್ಟಂತಿ ಮೇಧಿನಿ, ಯಾರು ಕೇಳೋದು, ವಾಲ್ಮೀಕಿ ಕೇಳು, ಎಷ್ಟು ಕಾಲದವರೆಗೆ ಈ ಪರ್ವತಗಳಿರುತ್ತೋ, ಎಷ್ಟು ಕಾಲದವರೆಗೆ ನದಿಗಳಿರುತ್ತೋ, ಎಷ್ಟು ಕಾಲದವರೆಗೆ ಈ ಪ್ರಪಂಚ ಇರುತ್ತೋ, ಅಷ್ಟು ಕಾಲದವರು ಕೂಡ ಈ ರಾಮಾಯಣ ಪ್ರಸಿದ್ಧರಾಗಿವೆ ಅಂತ ಕೇಳ್ಕೊಂತ. ಅದೇನು ವೀರ್ಯವಂತಿ ಅಂತ ಒಳ್ಳೆ ಸತ್ವಯುತವಾದದ್ದು. ಭವಂತಿ ಆಯುಷ್ಮತ್ ಪುರುಷಕಾಣಿಚ ಅಂದರೆ ಇದನ್ನು ಓದೋರಿಗೆಲ್ಲ ದೀರ್ಘಾಯುಷ್ಮಂತ ಎಂಬುದು ಉಂಟಾಗುತ್ತೆ. ಈ ಕಾರಣದಿಂದಲೂ ಕೂಡ ಮಂಗಳಾಚರಣೆ ಪುರಸ್ಸರವಾಗಿ ಗ್ರಂಥ ಮಾಡುವುದಿದೆ. ಹಾಗೆ ಹೇಳಿದ್ರೆ ವೇದಿವ್ಯಾಸ ದೇವರಿಯಲ್ಲಿದ್ದಾರವರಿಗೆ ವಿಘ್ನಗಳೇ ಇಲ್ಲ, ಅದಕ್ಕೋಸ್ಕರವಾಗಿ ಮಂಗಳಾಚರಣೆ ಮಾಡುವುದೇ ಬೇಡ ಅಂತ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳೋದಾದರೆ ಭಾರತಾದಿಗಳಲ್ಲೂ ಮಂಗಳಾಚರಣೆ ಮಾಡಬಾರ್ದಾಗಿತ್ತು. ಹಾಗೆ ಭಾರತಾದಿಗಳು ಮಾಡುವಾಗ ವಿಘ್ನಗಳು ಬಂದ್ಬಿಡ್ತು ಅವರಿಗೆ, ಬ್ರಹ್ಮಸೂತ್ರ ವಿಘ್ನ ಇದ್ದಿಲ್ಲ ಅಂತ ಯಾರು ಹೇಳ್ತಾರ? ವಿಘ್ನ ಇಲ್ಲ ಅಂದ್ರೆ ಯಾವಾಗಲೂ ಇಲ್ಲ. ಅನ್ಯಥ ಭಾರತಾದ ಉಪಿನ ಕುರಿಯ ಏತೇನ, ಇದರಿಂದ ಏತೇನ ಸೂತ್ರಕೃತ ಕೃತಮೇವ ಮಂಗಳಾಚರಣ, ಮಂಗಳಾಚರಣೆ ಮಾಡಾಗಿದೆ ಅವರು ಶಿಷ್ಯಾರ್ಥ. ಆಮೇಲೆ ಗ್ರಂಥ ನಿವೇಶನಂಚ ಚಿನ್ನಾವ ಗ್ರಂಥಾದು ನಾ ನಿವೇಶಿತ ಸೂತ್ರಕಾರ ಮಾಡಿದ್ದಾರೆ.
ಈಗ ಒಬ್ಬ ನಾಸ್ತಿಕ ಇರ್ತಾನೆ, ನಾಸ್ತಿಕ ತಂದೆ ತಾಯಿ ಮಗಳು ಇರ್ತಾರೆ, ಮಗನು ಇರ್ತಾರೆ, ಆ ಮಗ ಒಬ್ಬನು ಮಾತ್ರ ನಾಸ್ತಿಕ. ತಂದೆಯ ರಾಯಿ ನಮಸ್ಕಾರ ಮಾಡಿದ, ತಾಯಿ ನಮಸ್ಕಾರ ಮಾಡಿದ್ರು, ಮಗಳು ಮಾಡಿದ್ರು. ಏನ ನೀವು ಮಾಡಿದೆ ಅಂದರೆ ಓ ಮಾಡಿದೆ ಅಂತ. ಎಲ್ಲ ನೋಡೇ ಇಲ್ವಲ್ಲ ಅಂದರೆ, ಯಾಕೆ ಮನಸ್ಸಿಂದ ಮಾಡೋದ್ರೆ ನಾವು ನಿಮ್ಮಂಗೆ ಅಡ್ಡನೇ ಬೀಳ್ಬೇಕು ದಾರಿಯಲ್ಲಿ ಅಂದೇ ಮಾಡೋದು. ಮಂಗಳಾಚರಣೆ ಮಾಡಬೇಕು ಅಂತಿದ್ರೆ, ನಮಸ್ಕಾರ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತಿದ್ರೆ ದಾರಿಯಲ್ಲಿ ಅಡ್ಡ ಬಿದ್ದುಕೊಂಡೇ ಮಾಡಬೇಕೇನು. ಭಕ್ತಿಯಿಂದ ಸ್ತೋತ್ರ ಮಾಡೋದಾದ್ರೆ ನಾನು ಆ ರೀತಿ ಮಾಡಿದ್ದೀನಿ ಹೋಗಿ ಅಂತ. ಈಗೇನಾಯಿತು, ಇಲ್ಲ ಅಂತೇಳಿ ಬರಲ್ಲ. ಯಾಕೆ ಅಂದರೆ ಮಂಗಳಾಚರಣೆ ಎಂಬತಕ್ಕಂಥದ್ದು ಒಂದೇ ರೀತಿ ಅಲ್ಲ. ಕಾಯಕ ಭೂಮಿಯಿಂದ ಆ ಸಂಬಂಧ ಮಾತ್ರ ಅಲ್ಲ. ನಮಸ್ಕಾರ ಅಂದರೆ ಇನ್ನೇನು ಮಾನಸಿಕವಾಗಿ ಮಾಡಬಹುದು ಅಲ್ವಾ? ಯಾವ ರೀತಿ ಮಾಡಬಹುದು ಬೇಕಾದ್ರೆ ಕಿನ್ನಾಮ ಅದಕ್ಕೆ ಹೇಳ್ತಾರೆ. ಮಂಗಳಾಚರಣವನ್ನು ಮಾಡಿದ್ದಾರೆ ವೇದವ್ಯಾಸದೇವರು, ಆದರೆ ಗ್ರಂಥದಲ್ಲಿ ಮಾತ್ರ ನಿವೇಶನ ಮಾಡಿಲ್ಲ ಅಷ್ಟೇ. ಮಂಗಳಾಚರಣೆ ಮಾಡಿದ್ದಾರೆ, ಅವ್ರು ಮನಸ್ಸಲ್ಲಿ ಮಾಡಿಕೊಂಡ್ರು, ಗ್ರಂಥದ ಬರಲಿಲ್ಲ ಅಷ್ಟೇ. ಈ ಬ್ರಹ್ಮಸೂತ್ರದಲ್ಲಿ ಇದು ಕೂಡ ತಪ್ಪು ಅಂತಾಯಿತು. ಯಾಕೆ? ಗ್ರಂಥ ನಿವೇಶನವು ಕೂಡ ಶಿಷ್ಟಾಚಾರ ಪ್ರಾಪ್ತ. ಅವ್ರು ಮನಸ್ಸಲ್ಲಿ ಮಾಡಿಕೊಂಡ್ರಾಗಲ್ಲ, ಮಂಗಳಾಚರಣೆ ಮಾಡಬೇಕು. ಅದು ಶಿಷ್ಟಾಚಾರ ಏನು ಶಿಷ್ಯರಿಗಾಗಿ, ಅದನ್ನು ಮಂಗಳಾಚರಣೆ ಪುಸ್ತಕದಲ್ಲಿ ಬರೀಬೇಕು, ಅದನ್ನು ಬರೀಬೇಕು. ಇಲ್ಲಿ ಬರೆದಿಲ್ಲ, ಅದಕ್ಕೋಸ್ಕರವಾಗಿ ಏ ಅರ್ಥ ಮಾಡ್ತೇವೆ. ಕಿನ್ನಾವು ಕಿನ್ನಾಮ ಗ್ರಂಥ ಮಾಡಿರ್ತೀವಿ ನಿರರ್ಥಂ ಗ್ರಂಥೆ ನಿವೇಶನಸ್ಯ ಶಿಷ್ಟಾಚಾರ ಪ್ರಾಪ್ತತ್ವ ಅಲ್ಲದೆ ಶಿಷ್ಯಾರ್ಥತ್ವ. ಶಿಷ್ಯರಿಗೋಸ್ಕರವಾದರೂ ಅವರು ಮಂಗಳಾಚರಣೆ ಬರೀಬೇಕಾಗಿತ್ತಲ್ಲ ಗ್ರಂಥದಲ್ಲಿ. ಅದೇ ಅನ್ಯಕ್ಕಿಮಪಿ ವಿಜ್ಞಾನಿಗಾದಾದ್ಯರ್ಥಂ ಅನುಷ್ಠಿತ ಸೂತ್ರಕಾರೇಣ ಅವರು ಹೇಳಿದಾರು. ಬೇರೆ ರೀತಿ ಮಂಗಳಾಚರಣೆ ಮಾಡಿರ್ಬೋದಲ್ರಿ ಅಂತ ಅದು ಕೂಡ ನಿರಸ್ತವಾಯಿತು. ಯಾಕೆಂದರೆ ಬೇರೆ ಚ ಏನು ಮಾಡಿದ್ರು ತೋರಿಸಿರಿ, ಏನು ಮಾಡಿದ್ರು ಅಲ್ವಾ? ಏ ಸ್ತೋತ್ರಗಳು ಮಾಡಿದ್ದಾರೋ, ಮಾನಸಿಕವಾಗಿ ಮಾಡಿದ್ದಾರೋ, ಕಾಯಕವಾಗಿ ಮಾಡಿದ್ದಾರೋ, ಅಥವಾ ಮನೆಗೆ ಬಿಡ್ತಾನೆ ಮಾಡಿಕೊಂಡೇ ಬಂದ್ಬಿಟ್ರು ಏನು ಅಂತ ಹೇಳಿ ಇಲ್ಲಿ ಸೂತ್ರಕಾರಿ ನಿರಸ್ತಂ. ಇಷ್ಟು ಕೂಡ ಅವರು ಪೂರ್ವ ಭಕ್ಷ ಮಾಡಿದ್ವಿ. ಅತ್ರೋಚ್ಯತೆ, ಇದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ. ಕರ್ತವ್ಯ ಕಾರ್ಯ ನಮ್ಮೇ ಪ್ರಶ್ನೆ ಬಂತು. ಅಥಾಪೋ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ವೇದವ್ಯಾಸದೇವರು ಶಿಷ್ಟಾಚಾರ ಪರಂಪರಾ ಪ್ರಾಪ್ತವಾಗಿರತಕ್ಕಂಥ ಸಮಾಪ್ತಿಯನ್ನು ಕುರಿತು ಮಂಗಳ ಎಂಬತಕ್ಕಂಥದ್ದು ಕಾರಣ ಅಂತ ಸಿದ್ಧವಾಗಿದೆ. ಅದಕ್ಕೆ ಶುದ್ಧಿ ಬೇರೆ ಇದೆ. ಅದು ಮಂಗಳಾಚರಣೆ ಬೇರೆ ಕಡೆ ಮಾಡಿದ್ದಾರೆ ವೇದವ್ಯಾಸದೇವರು, ಇಲ್ಲಿ ಮಾತ್ರ ಮಾಡಿಲ್ಲ ಅಂದರೆ ಇದು ನ್ಯೂನತೆ ಅವರಿಗೆ ಅಂತ ಎಷ್ಟು ಪೂರ್ವ ಪಕ್ಷ ಉಳಿತೀಗ. ಅದಕ್ಕೆ ಉಚ್ಚತೆ ಹೇಳ್ತೇವೆ. ಏನು ಕರ್ತವ್ಯಮೇವ ಕಾರ್ಯ ಆರಂಭೆ ಮಂಗಳಾಚರಣೆ, ಈ ಹೇಳಿ ನಾವು ಒಪ್ಪಿದ್ದೇವೆ. ಮಂಗಳಾಚರಣೆ ಎಂಬುದು ಕಾರ್ಯ ಆರಂಭದಲ್ಲಿ ಮಾಡಲೇಬೇಕು. ಕೃತಂಜ ಭಗವತ ಸೂತ್ರಕಾರೇಡ, ವೇದವ್ಯಾಸ ದೇವರು ಮಾಡಿಯೂ ಇದ್ದಾವೆ. ಮತ್ತೆ ಗ್ರಂಥದ ಬರೆದಿಲ್ಗಳ್ರಿ ಅಂದ್ರೆ ನಿವೇಶಿತಂಜ ಗ್ರಂಥಾದವು, ಗ್ರಂಥದ ಹಾದಿಯಲ್ಲಿ ಅದರ ನಿವೇಶನ ಕೂಡ ಮಾಡಿದ್ದಾರೆ. ಇಲ್ಲದೆ ಏನು ಕಾಣಿಸಲ್ವ? ಎಲಯಂ ಓಂಕಾರ ಅಥ ಶಬ್ದವು ಆದಿತ ಕೃತವಾ. ಓಂ ಅಥ ಎಂಬ ಶಬ್ದವನ್ನು ಮೊದಲು ಹೇಳಿದ್ದಾರೆ ಅಂದರೆ ಆ ಓಂ ಮತ್ತು ಅಥ ಎಂಬ ಶಬ್ದಗಳು ಸೃಷ್ಟಿ ಮಾಡಲಿಕ್ಕೆ ಹೊಟ್ಟಿರತಕ್ಕಂಥ ಪರಮಾತ್ಮನಿಂದ ಮೊಟ್ಟ ಮೊದಲು ಕಂಠಂ ಭಿತ್ವ ವಿದರಿಯಾದವು ತಸ್ಮಾನ್ ಮಾಂಗಲಿಕಾವುಭವು. ಓಂಕಾರ ಮತ್ತು ಅಥ ಶಬ್ದಗಳು ಅದು ಪರಮಾತ್ಮನ ಕಂಠದಿಂದ ಮೊಟ್ಟ ಮೊದಲು ಬಂದಿದ್ದಕ್ಕಾಗಿ ಅದು ಮಾಂಗಲಿಕ ಅಂದರೆ ಮಂಗಳ ಪ್ರಯೋಜನಕಾರ. ಮಂಗಳಾಚರಣೆ ಮಾಡಿದ್ರೆ ಏನು ವಿಘ್ನ ವಿಘಾತ ಆಗ್ತಾ ಇತ್ತು ಅದು ಓಂ ಪಾತ ಹೇಳಿದ್ರಿಂದಲೇ ಆಗುತ್ತೆ ಅಂತ ಬೆಳಿಗ್ಗೆ ಕೂಡ ಬಂತು. ಅದ ಶಬ್ದ ಆದಿತ ಹಾಕದವ ತಯೋಹ ಮಾಂಗಲಿಕತ್ವ. ಮಾಂಗಲಿಕ ಮಾಂಗಲಿಕ ಅಂದ್ರೆ ಏನು? ಅದ ಶಬ್ದಕ್ಕೆ ಮಂಗಳ ಎಂಬತಕ್ಕಂಥದ್ದು ಅರ್ಥ ಅಲ್ಲ. ಅದ ಶಬ್ದಕ್ಕೆ ಯಾವ ಕೋಶ ಇರ್ಬೋದು ಮಂಗಳ ಎಂಬುದಾಗಿ ವಾಚ್ಯಾರ್ಥವೂ ಅಲ್ಲ, ಶಕ್ಯಾರ್ಥವೂ ಅಲ್ಲ, ಲಕ್ಷಾರ್ಥವೂ ಅಲ್ಲ. ಇನ್ನೇನು ಓಂ ಓಂ ಅನ್ನತಕ್ಕಂಥದ್ದು ಮಾಂಗಲಿಕ ಅಂದ್ರೆ ಏನು? ಮಂಗಳ ಪ್ರಯೋಜನಕ. ಮಂಗಳ ಪ್ರಯೋಜನಕ ಅಂದ್ರೆ ಏನು? ಮಂಗಳಾಚರಣೆ ಮಾಡಿದ್ರೆ ಏನು ಪ್ರಯೋಜನ ನಮ್ಗೆ ಆಗ್ತಾ ಇತ್ತು ಅದು ಓಂ ಮತ್ತು ಅದ ಶಬ್ದಗಳಿಂದಲೇ ಆಗ್ತಾ ಇತ್ತು. ಹಾಗೆ ಯಥೋಕ್ತಂ ಓಂಕಾರಶ್ಚಾಪ ಶಬ್ದಶ್ಚ ದ್ವಾವೇದೌ ಬ್ರಹ್ಮಣ ಪುರ ಕಂಠಂ ಭಿತ್ವ ವಿದರಿಯಾದವು ತಸ್ಮಾನ್ ಮಾಂಗಲಿಕಾ ಉಭವು. ಓಂಕಾರ ಶಬ್ದ ಅಥ ಶಬ್ದವು ಎರಡೂ ಕೂಡ ಬ್ರಹ್ಮಣ ಅಂತ ಸಾಕ್ಷಾತ್ ಪರಮಾತ್ಮ ಚತುರ್ಮುಖ ಭದ್ರಿಯವರಲ್ಲ. ಪುರ ಕಂಠಂ ಭಿತ್ವ ವಿದರಿಯಾದವು ಆಚೆ ಬಂದವು, ಆದ್ದರಿಂದ ಮಾಂಗಲಿಕ. ಅದೇ ಆಯಿತು. ಶಂಖ ವೀಣ ವೇಣು ಮೃದಂಗಾದಿ ಧ್ವನಿಗಳು ಬೆಳಗ್ಗೆ ನಮ್ಗೆ ಯಾವುದಾದ್ರೂ ಕೂಡ ಒಂದು ಕಾರ್ಯಕ್ರಮ ಆಗುವಾಗ ನಾವು ಹೊಟ್ಟಿದ್ದೇವೆ, ಏನು ಹೊಟ್ಟಿದ್ದೇವೆ, ಏನಪ್ಪ ಈ ಕೆಲಸ ಆಗುತ್ತೋ ಇಲ್ಲೋ, ಆಯಿತು ಒಂದು ಜಾತಕ ಸಿಕ್ಕಿದೆ, ಈ ವರ ಇದ್ದಾರೆ, ಆ ಹುಲಿಯನ್ನು ಉಪ್ಪತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಅನ್ಕೊಳ್ತಾ ಇದ್ರು. ಅವರಿಗೆ ಕೊಟ್ಟು ಇವ್ರಿಗೆ ಮದುವೆ ಮಾಡಿಬಿಡೋಣ ಅಂತ ಅಂದರು. ಸರಿಯಾಗಿ ಯಾರೋ ಒಂದು ಗಂಟೆ ಹೊರಟರು. ಆಗ
ಮಾಂಗಲಿಕ ಏನಾಯಿತು ಮಾಂಗಲಿಕ ಮಾಂಗಲಿಕ ಈ ಕೆಲಸ ಆಗತ್ತೆ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಇನ್ನೊಂದು ದೃಷ್ಟಾಂತ ಸುಧಾರ ಕೊಡ್ತಾರೆ, ಅನ್ಯಾರ್ಥ ಅನಾನೀಯಮಾನ ಘಟಕಲಶ ದರ್ಶನ ಮದಲ್ ಅಂತ. ಯಾರೋ ಹೆಂಗಸುಗಳೆಲ್ಲ ಏನು ಮಾಡ್ತಾಯಿದ್ರು, ಇವನು ಒಂದು ಕೆಲಸಕ್ಕೆ ಹೊರಟ, ಯಾವುದೋ ಒಂದು ಕೆಲಸಕ್ಕೆ ಹೊರಟ ಅಂತ ತಿಳ್ಕೊಳ್ಳೋಣ. ದಾರಿಯಲ್ಲಿ ಅನೇಕ ಸ್ತ್ರೀಯರು ತಮ್ಮ ನೀರು ಕುಡಿಬೇಕು, ನೀರು ಬೇಕು ಅಂಥೇಳಿ ಮಡಕೆಗಳಲ್ಲಿ ನೀರು ತುಂಬಿಸ್ಕೊಂಡು ಕೊಡಗಳು ತುಂಬಿಸ್ಕೊಂಡು ಬರ್ತಾಯಿದ್ರು. ಇದು ದರ್ಶನ ಆಯಿತು ಅವನಿಗೆ. ಅದು ಅನ್ಯಾರ್ಥ ಅನಿಯಮಾನ, ಅವರು ಕುಡಿದು ಜೀವಿಸಬೇಕು ಅಂತ ಅನ್ಯಾರ್ಥಕ್ಕಾಗಿ ಅದು ಅನಿಯಮ ತರ್ತಾ ಇರೋದವರು. ಆದರೆ ನಮಗೆ ಅದು ಶುಭ ದರ್ಶನ ಆಯಿತು. ಕೆಂಪು ಭಾರತ ಅಂತ ಒಂದು ಗ್ರಂಥ ಇದೆ. ಆ ಕೆಂಪು ಭಾರತದಲ್ಲಿ ಒಬ್ಬ ಕವಿ, ಅವನ ಅನಂತ ಭಟ್ಟ ಅಂತ ದೊಡ್ಡ ಪಂಡಿತ ಅನಂತ ಭಟ್ಟ, ಅವನು ಕೆಂಪು ಭಾರತ ಅಂತ ಬರೆದಿದ್ದ. ಅದರಲ್ಲಿ ಅರ್ಜುನ ಇದ್ದ ತೀರ್ಥಕ್ಷೇತ್ರ ಯಾತ್ರೆ ಎಲ್ಲ ಮಾಡಿಕೊಂಡು ದ್ವಾರಕೆಗೆ ಬರ್ತ, ಯಾಕೆ ಅಂದರೆ ಕೃಷ್ಣ ಪರಮಾತ್ಮನ ತಂಗಿ ಇದ್ದಾಳಲ್ಲ ಸುಭದ್ರೆ, ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಬರ್ತ. ದಾರಿ ಬರೋ ಏ ಬಲರಾಮ ಏನಂತಾನೋ, ಕೃಷ್ಣ ಏನಂತಾನೋ, ಅದು ಸುಭದ್ರೇ ಆಗಲ್ಲ ಅಂದ್ಬಿಟ್ರೆ ಏನು ಮಾಡೋದು, ಹೀಗೆಲ್ಲ ಅನ್ಕೊಂಬರ್ತಾರೆ. ಬರೋ ಸರಿಯಾಗಿ ಎಲ್ಲ ಹೆಂಗಸರೆಲ್ಲ ಕಳಶ ತಗೊಂಡ್ಬರ್ತಾ ಇರ್ತಾರೆ, ತಂದ್ಕೊಳ್ಳೆ ಅಂತಾರೆ. ಓ ಹಾಗಾದ್ರೆ ಸುಭದ್ರಾದೇವಿ ನಮ್ಮ ಕೈಗೆ ಬಿದ್ದು ಅಂತ ಅರ್ಥ ಅನ್ಕೊಂಡು ಹೋದ ಅಂತ ಅಲ್ಲಿ ಹೇಳ್ತಾರೆ. ಇದೇ ಇದು ಅನ್ಯಾರ್ಥ ನಿಯಮಾನ ಘಟ ಕಲಶ ದರ್ಶನ ಪತ್ರಿ ಅಲ್ವಾ. ಹಾಗೆ ಅಂದರ್ಥ ಏನು ಇದೆಲ್ಲ ಏನು, ಆ ಶಬ್ದದಿಂದ ಬರೋ ಅರ್ಥ ಅಲ್ಲ. ಇನ್ನೇನಿದು ವಾಚ್ಯಾರ್ಥವಲ್ಲ ಲಕ್ಷಾರ್ಥವಲ್ಲ, ಇನ್ನೇನಿದು ಅಂತ ಹೇಳಿದ್ರೆ ಶುಭಸೂಚನೆ ಅಷ್ಟೇ ಅಲ್ವಾ. ಮೃದಂಗ ವೀಣ ವೇಣು ಧ್ವನಿವದ ಶ್ರುತಿದಹ ಮಾಂಗಲಿಕತ್ವ, ಕೇಳಿದ್ರೆ ಮಂಗಳ ಅಷ್ಟೇ. ಹಾಗೆ ಓಂಕಾರ ಆದ ಶಬ್ದವು ಕೂಡ ಕೇಳಿದ್ರೆ ಮಂಗಳ. ಎರಡಾಯಿತು, ಮಂಗಳಾಚರಣೆ ಮಾಡಿದಾಗಾಯಿತು, ಗ್ರಂಥದಲ್ಲಿ ಬರೆದಾಗಾಯಿತು. ಈ ಅಪಶಬ್ದ ಹೇಳಿದ್ದ ಅದು ಬಿಟ್ಟು, ಅನಂತರ ಅಂತ ಹೇಳೋದು ಬಿಟ್ಟು ಬೇರೆ ಶಬ್ದ ಹೇಳಿದ್ರೆ ಅಧಿಕಾರಿಯಾದರೆ ಯಾವುದು ಗೊತ್ತಾಗ್ತಾ ಇದ್ದಿಲ್ಲ ಅಥ ಅಂತ ಹೇಳಿದ. ಅಧಿಕಾರಿ ಸಿದ್ಧಿ ಆದ ಮೇಲೆ ಯಾರ್ಯಾರು ಅಧಿಕಾರಿ, ಯಥಾಶಕ್ತಿ ವೇದಾಧ್ಯಯನ ಮಾಡಿರತಕ್ಕಂಥವನು, ಪರಮಾತ್ಮನ ಭಕ್ತಿ ಉಳ್ಳವನು, ಅದು ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಅಧಮ ಅಧಿಕಾರಿಗಳು ಇದ್ದಾರೆ. ಅತಃ ಮೋಕ್ಷ ರೂಪ ಫಲ ಇದ್ದಿದ್ದರಿಂದ ಬ್ರಹ್ಮನ ಜಿಜ್ಞಾಸೆಯನ್ನು ವಿಚಾರವನ್ನು ಮಾಡಬೇಕು ಅಂತ ಸೂಕ್ತಾರ್ಥ ಬಂದ. ನೀವು ಹೇಳಿದ ಯಾವುದು ಸರಿಯಲ್ಲ, ಯಾವುದು ತತ್ರ ತಾರಾಥ ಮೂಲತ್ತು ಅಂತ ಹೇಳಲಿಕ್ಕೆ ಪೀಠಿಗೆ ತಥಾ ಸತಿ ಏತಯೋ ವಿಘ್ನವೀಗಾದಾದಿ ಹೇತುತ್ವೇನ ಸಮಸ್ತ ಶಾಸ್ತ್ರಾಂಗತೆಯ ಪ್ರಥಮ ಸೂತ್ರ ಅವಿಯವತ್ವ ಭಾವ ಪ್ರಸಂಗ. ಇದು ಹೇಳಿದ್ದೇ ನಾವು ಓಂಕಾರ ಮತ್ತು ಅತಶಬ್ದಗಳು ಪ್ರಥಮ ಸೂತ್ರದ ಅವಯವವಾದ್ದರಿಂದ ಯಾವುದೇ ಸೂತ್ರದ ಅವಯವ ಆಯಿತು ಅಂದರೆ ಅದರ ಅರ್ಥವನ್ನು ಆ ಒಂದು ವಾಕ್ಯಾರ್ಥದಲ್ಲಿ ಸಮನ್ವಯ ಮಾಡಬೇಕಾಗಿರುವುದರಿಂದ ನಿಮ್ಮ ಪ್ರಕಾರ ಓಂಕಾರ ಮತ್ತು ಅತಶಬ್ದಗಳು ಅದು ಮಾಂಗಲಿಕ ಅಂತ ಆಯಿತು ಅಂದರೆ ಇಡೀ ಶಾಸ್ತ್ರಕ್ಕೆ ಸಂಬಂಧಪಟ್ಟು ಪ್ರಥಮ ಸೂತ್ರಕ್ಕೆ ಮಾತ್ರ ಸಂಬಂಧಪಡಲಿಲ್ಲ ಅಂತಾಯಿತು ಅಂತ ಹೇಳಿದ ಮೇಲೆ ಪ್ರಥಮ ಸೂತ್ರದ ಅವಯವ ಅಲ್ಲ ಅಂತಾದೀತು ಅಂತ ಪೂರ್ವಪಕ್ಷ ಅವರು. ತಥಾ ಸತಿ ಏತಯೋಹ ವಿಘ್ನ ನಿಗಾತಾದಿ ಹೇತುತ್ವ, ಏತಯೋಹ ಅಂದರೆ ಯಾವುದು, ಇವೆರಡು ಅಥ ಮತ್ತು ಓಂ ಶಬ್ದಗಳು ವಿಘ್ನ ನಿಗಾತಾದಿ ಹೇತುತ್ವೇನ ಸಮಸ್ತ ಶಾಸ್ತ್ರಕ್ಕೆ ಅಂಗವಾಯಿತು. ಪ್ರಥಮ ಸೂತ್ರ ಅವಯವ ಆಗಲಿಲ್ಲ, ಅವಿಯತ್ವಾಭಾವ ಪ್ರಸಂಗ ಆಗಲಿ ಬಿಡಿ ಅಂತ ತಾತ್ವೇಜ ಪ್ರಥಮ ಸೂತ್ರ ನ್ಯೂನಂ ಆಪದ್ಯೇತ. ಇಡೀ ಒಂದು ಸೂತ್ರ, ಇಡೀ 564 ಸೂತ್ರಗಳಿಗೆ ಇದು ಸಂಬಂಧಪಟ್ಟು ಯಾವುದೋ ಓಂಕಾರ ಶಬ್ದ, ಯಾಕೆಂದ್ರೆ ವಿಘ್ನ ನಿಗಾತ ಮಾಡ್ತಾ ಅದಕ್ಕಾಗಿ ಪ್ರಥಮ ಸೂತ್ರ ಅವಯವ ಅಂತ ಹೇಳಿದ್ರ ಅದಾಗಲಿಲ್ಲ. ಈಗ ಆಗೋದು ಬೇಡ ಅಂತ ಹೇಳಿದ್ರೆ ಅಧಿಕಾರಿಯಾದ ಸೂತ್ರನ ಹೇಗೆ ಮಾಡ್ತೀರಿ, ಅದಾಯಪ ಶಬ್ದ ಅಧಿಕಾರಿ ಹೆಂಗೆ ಗೊತ್ತಾಗುತ್ತೆ. ಓಂಕಾರ ಮತ್ತು ಅತಶಬ್ದಗಳು ಮಂಗಳಾಚರಣೆ ಅದೇ ಮಂಗಳಾಚರಣೆ, ಅದು ವಿಘ್ನ ವಿಘಾತವನ್ನು ಉಂಟು ಮಾಡುತ್ತೆ ಅಂತ ಹೇಳೋದಾದರೆ ಇಡೀ 564 ಸೂತ್ರಗಳು ಇದೇ ಆಯಿತು, ಓಂಕಾರಾದ ಶಬ್ದಗಳೇ ಆಯಿತು ಅಂತ ಹೇಳಿದ ಮೇಲೆ ಅಷ್ಟಕ್ಕೂ ಅಂಗ ಆದ ಮೇಲೆ ಪ್ರಥಮ ಸೂತ್ರ ಅವಯವ ಆಗಲಿಲ್ಲ ಅಲ್ವಾ. ಅಷ್ಟಕ್ಕೂ ಅವಯವ ಆಯಿತು ಅಷ್ಟೇ, ಪ್ರಥಮ ಸೂತ್ರ ಅವಯವ ಆಗಲಿಲ್ಲ ಅಂದರೆ ಪ್ರಥಮ ಸೇರ್ಕೊಳ್ಳುತ್ತಾರೆ ಅಷ್ಟಕ್ಕೂ ಆದಾಗ ಪ್ರಥಮ ಸೂತ್ರ ಸೇರ್ಕೊಳ್ಳುತ್ತಾನೆ ಅವಾಗ ಆಯಿತು. ಪ್ರಥಮ ಸೂತ್ರಕ್ಕೆ ಮಾತ್ರ ಆಗಲಿಲ್ಲ, ಮಾತ್ರ ಸಪ್ರೇಟ್ ಆಗಿ ಪ್ರಥಮ ಸೂತ್ರಕ್ಕೆ ಮಾತ್ರ ಆಗಲಿಲ್ಲ ಅಂದರೆ ಅಧಿಕಾರಿಗಳು ಇಲ್ಲ ಅಂತಾಯಿತು. ಅಥ ಶಬ್ದಕ್ಕೆ ಅಧಿಕಾರಾಂತರ ಅಂತ ನಿಮ್ಮ ಪ್ರಕಾರ ಏನು, ಓಂ ಅಂದ್ರು ಅಥ ಅಂದ್ರು ಕೂಡ ಮಂಗಳಾಚರಣೆ, ಅದು ಕೇಳಿದ್ರೆ ಮಂಗಳ ಅಂತ ಹೇಳೋದಾದ್ರೆ ಇಡೀ ಶಾಸ್ತ್ರಕ್ಕೆ ಸಂಬಂಧಪಡ್ತು, ಪ್ರಥಮ ಸೂತ್ರ ಸಂಬಂಧ ಪಡಲಿಲ್ಲ. ಪ್ರಥಮ ಸಂಧ ಅದಕ್ಕೆ ಒಟ್ಟಿರ್ಬೋದು, ಮಂಗಳಾಚರಣೆ ಸಿದ್ಧ ಆಗಿರ್ಬೋದು, ಆದ್ರೆ ಅವಿವತ್ತೇನಾಗಬೇಕಲ್ಲ
ಪರಮಸೂತ್ರ ಅವ್ಯವ ಅಂತ ಆಗಿದೆ. ಎಲ್ಲ ಸೂತ್ರಕ್ಕೆ ಅವ್ಯವ ಆಯಿತು, ಎಲ್ಲ ಸೂತ್ರಕ್ಕೆ ಅವ್ಯವ ಆಗಲಿಲ್ಲ ಆಯಿತು, ಇದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆಗ ಅಥ ಅಂದರೆ ಅಧಿಕಾರ ಸಿದ್ಧಿ ಅನಂತರ ಅಂತ ಹೇಳಬೇಕು ನಾವು, ಅಧಿಕಾರ ಸಿದ್ಧ ಅನಂತರ ಅಂತ ಹೇಳಬೇಕು. ಆದರೆ ಅದು ಸಿದ್ಧ ಆಗುವುದಿಲ್ಲ, ಈ ಸೂತ್ರಕ್ಕೆ ಅವ್ಯವ ಆದರೆ ಮಾತ್ರ ಸಿದ್ಧ ಆಗುತ್ತೆ. ಅದಕ್ಕೆ ನ್ಯೂನತೆ ಬರುತ್ತೆ. ಅಧಿಕಾರಿಯಾದಿ ಪ್ರತಿಪಾದಕ ಅನ್ಯಸ್ಯ ಅಭಾವ ಓಂ ಮತ್ತು ಅಥ ಬಿಟ್ಟುಬಿಟ್ರೆ ಅಧಿಕಾರಿಯಾದ ಸೂಚನೆ ಮಾಡಿ ಇನ್ನೊಂದು ಪದಗಳು ಇಲ್ಲಿಲ್ಲ. ತತ್ ಪ್ರತಿಪಾದನಸಿಗೆ ಅವಶ್ಯಕತ್ವ ಅಧಿಕಾರ ವಿಷಯ ಸಂಬಂಧ ಪ್ರಯೋಜನಾದಲ್ಲಿ ಇಲ್ಲ ಅಂದರೆ ಆರಂಭಣೀಯವೇ ಆಗುವುದಿಲ್ಲ, ಅದಕ್ಕೆ ಹೇಳಲೇಬೇಕು. ಅನ್ಯತ ಅಧಿಕಾರಾದಿ ವಿಷಯ ವೈದುರಿಯೇನ ಶಾಸ್ತ್ರ ಅನಾರಂಭಣೀಯತ್ವ ಪ್ರಸಂಗ ಅನರ್ಥಕಂ ಸೂತ್ರ ಮಾಪದ್ಯೇತೀ ಪ್ರಥಮ ಸೂತ್ರಕ್ಕೂ ಆಗತ್ತೆ, ಮಂಗಳಾಚರಣೆ ಕಾರ್ಯವನ್ನೂ ಮಾಡುತ್ತೆ, ಆಮೇಲೆ ಪ್ರಥಮ ಸೂತ್ರಕ್ಕೂ ಅವಯವಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ತತ್ರ ತಾರಾಥ ಮೂಲತ್ವ ಸರ್ವಶಾಸ್ತ್ರ ಶೇಷತೆ ಸರ್ವತ್ರ ಅನುಗತತ್ವೇನ ಪೃಥಕ್ ಓಂ ಕ್ರಿಯತೆ ಗಲೀಹಿ. ತಾರ ಎಂಬ ಶಬ್ದವನ್ನು ಹಾಕಿದ್ದಾರೆ. ತಾರ ಅಂದರೆ ತ್ರಿಲವನ ತರಣ ಧಾತು, ತ್ರಿಧಾತು ಪ್ಲವನ ಹಾರುವುದು, ತರಣ ಧಾಟುವುದು ಎಂಬ ಅರ್ಥದಲ್ಲಿದೆ ತಾರ ಎಂಬ. ಹಾಗೆ ತರಂತಿ ಧಾಟುತ್ತಾರೆ ಅದು ಸಾಕಾಂಕ್ಷ ಪದ. ಯಾವುದನ್ನು ಅನ್ಬಂತು ಅನಿಷ್ಟ ನಿಜಯಂ, ಯಾವುದು ಓಂ 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 ಎಂಬುದ ಶಬ್ದವನ್ನು ನಾವು ಹೇಳಿದ್ವಿ ಅಂದರೆ ಅವರ ಅನಿಷ್ಟ ಸಮೂಹಗಳೆಲ್ಲ ಪರಿಹಾರ ಆಗುತ್ತೋ ಅದು ತಾರ. ತರಂತಿ ಅನೇನ ಅನಿಷ್ಟ ನಿಜಯಂ ಇತಿ ತಾರಂ, ಅದು ಮುಂದೆ ಇದೆ ಅದು ಓಂಕಾರ. ಅದೇ ಮೂಲವಾಗಿದೆ ಅಂದರೆ ಮೊಟ್ಟ ಮೊದಲು ಆದಿಯಲ್ಲಿ ಉಚ್ಚಾರ ಮಾಡಬೇಕು ಒಂದು. ಅದೇನು ಸರ್ವಶಾಸ್ತ್ರಸ್ಯ ಕೇವಲ ಮೊದಲನೇ ಸೂತ್ರಕ್ಕೆ ಮಾತ್ರವಲ್ಲ, ಇಡೀ 564 ಸೂತ್ರಗಳಿಗೂ ಕೂಡ ತಾರ ಮೂಲತ್ವ ಇದ್ದೇ ಇದೆ. ಅದು ಓಂ ಹೇಳಲೇಬೇಕು ಎಲ್ಲ ಕಡೆಯೂ ಕೂಡ. ಸರ್ವತ್ರ ಅನುಗತತ್ವೇನ, ಎಲ್ಲ ಕಡೆ ಅನುಗತಿ ಹೊಂದಲಿ ಅಂದರೆ ಏನು ಓಂಕಾರ ಎಂಬತಕ್ಕಂಥದ್ದು ಪ್ರಥಮ ಸೂತ್ರ ಅವಯವೋ ಅಥವಾ ಎಲ್ಲ ಸೂತ್ರಕ್ಕೂ ಅವಯವೋ, ಎಲ್ಲ ಸೂತ್ರಕ್ಕೂ ಓಂಕಾರ ಬೇಕು ಅಂತ ಹೇಳಿಬಿಟ್ರು ಅಲ್ವಾ. ಅದು ಎಲ್ಲ ಸೂತ್ರಕ್ಕೂ ಓಂಕಾರ ಅಂತ ಹೇಳಿಬಿಟ್ರೆ ನೀವು ಮೊದಲನೇ ಸೂತ್ರಕ್ಕೆ ಏನಾಯಿತು ಅಂತ ಪ್ರಶ್ನೆ ಬಂದರೆ, ಮೊದಲನೇ ಸೂತ್ರಕ್ಕೆ ಮಾತ್ರ ಅಂತ ಹೇಳೋದಾದ್ರೆ ನಿಮಗೆ ಓಂ ಅಥಾತು ಅಂತ ಹೇಳಬೇಕು. ಓಂ ಅಥಾತು ಅಂತ ಇದೆ ಬಿಡಿಸಿ ಹೇಳಿದ್ದಾರೆ. ಅದೇ ಆಯಿತು, ಕೇವಲ ಈ ಸೂತ್ರಕ್ಕೆ ಮಾತ್ರವಲ್ಲ ಬಿಡಿಸಿ ಹೇಳ್ತಿದ್ದ ಎಲ್ಲ ಸೂತ್ರಕ್ಕೂ ಇಟ್ಕೋಬೇಕು ಅಂತ ಆಯ್ತು ಅಲ್ವಾ. ನೋಡಿ ಅನ್ಯತ್ ತತ್ರ ತರಂತಿ ಅನೇನ ಅನಿಷ್ಟತೆ ಓಂಕಾರ ತಾರ ತಾರಶ್ಚ ಅಥಶ್ಚ ತಯೋ ಮೂಲತ್ವ. ಪ್ರತಿಯೊಂದು ಸೂತ್ರವೂ ಕೂಡ ಆದಿಯಲ್ಲಿ ಓಂಕಾರ ಮತ್ತು ಅಧಶಬ್ದಗಳನ್ನು ಒಳಗೊಂಡಿದೆ. ಆದು ಪ್ರಯುಕ್ತವು ಓಂಕಾರ ಅಧಶಬ್ದವು ಇತ್ಯರ್ಥ. ಆದಿಯಲ್ಲಿ ಸೂತ್ರದ ಆದಿಯಲ್ಲಿ ಓಂ ಮತ್ತು ಅಧಶಬ್ದಗಳು ಹೇಳಿದ್ದಾರೆ ಅಂತ ಅರ್ಥ. ತತ್ರ ಪ್ರಥಮ ಸೂತ್ರ ಅವಯವತೆಯ ಓಂಕಾರಕ್ಕೆ ಅಧಶಬ್ದಕ್ಕೆ ಪ್ರಥಮ ಸೂತ್ರದ ಅವಯವತೆಯ ಅಂದರೆ ಏನು ಅರ್ಥವನ್ನು ವಾಕ್ಯಾರ್ಥದಲ್ಲಿ ಸಮನ್ವಯ ಮಾಡುವ ಮೂಲಕ. ಈಗ ಹೇಳಿದರೆ ಅಥ ಅಧಿಕಾರಿ ಸಿದ್ಧಿ ಆದ ಮೇಲೆ ಅಲ್ವಾ, ಇದಕ್ಕೆ ಸೇರ್ತಾರೆ. ಅತಃ ಪರಮಾತ್ಮನ ಪ್ರಸಾದದಿಂದ ಮೋಕ್ಷ ರೂಪ ಫಲ ಇರುವುದರಿಂದ ಓಂ ಇಲ್ಲಿದೆ ಓಂ ಗುಣಪರಿಪೂರ್ಣನಾದ ಬ್ರಹ್ಮನ ಜಿಜ್ಞಾಸ ವಿಚಾರ ಮಾಡಬೇಕು. ಈಗ ಈ ವಾಕ್ಯಾರ್ಥದಲ್ಲಿ ಓಂಕಾರ ಅಧಶಬ್ದವನ್ನು ಸೇರಿಸಿಕೊಂಡ್ವಿ. ಅನ್ವಯ ಸಮರ್ಪಕತ್ವ ಅಂತ ಅನ್ವಯ ಸಮರ್ಪಕತ್ವ ಈ ಕ್ಷೇತ್ರ ಅಂದರೆ ಆಯಾಯ ಶಬ್ದಗಳು ಏನಿದೆ ಅದು ಅವಯವ ಆದರೆ ಅದನ್ನು ಸೇರಿಸೇ ಹೇಳಬೇಕು. ಹಿಂದೆ ಹೇಳಲ್ಲ ಅದಕ್ಕೆ ಮತಾತು ಅಂತ ಸೇರಿತು ಸೇರಿಸಿಲ್ಲ. ಈಗ ಸೇರಿಸ್ಬಿಟ್ಟು ನಾವು ಓಮಥಾತು ಅಂತ ಸೇರಿ ಈ ಸೂತ್ರಕ್ಕೆ ಮಾತ್ರ ಓಂಕಾರ ಹೇಳಬೇಕು ಅಂತ ಅರ್ಥ ಬಂದ್ಬಿಡುತ್ತೆ. ಹಂಗಾರು ಎಲ್ಲ ಸೂತ್ರಗಳು ಅನ್ಯ ಆಗಿವೆ. ಹಾಗೆ ಹೇಳ್ಬಿಟ್ರೆ ಎಲ್ಲ ಸೂತ್ರ ಅನ್ಯ ಇರುವಲ್ಲ, ಜನ್ಮಾಧ್ಯಸ ಓಂ ಅದೇ ಹೇಳ್ತೇವೆ ಬರಲ್ಲ. ತತ್ವ ಸಾಮಾನ್ಯವಾದ ಹೇಳಬಲ್ಲ, ಅದಕ್ಕೆ ಮುಂದಕ್ಕೆಲ್ಲ ಅದೃಷ್ಟ ಬಲ್ಲ. ಓಂ ತತ್ವ ಸಾಮಾನ್ಯವಾದ ಅದು ಇದು ಅದು ಓಂ ಅಂತ ಹೇಳಿ ಓಂ ಅರ್ಥ ಹೇಳುವಲ್ಲ. ಓಂ ಅರ್ಥ ಎಲ್ಲ ಹೇಳ್ತಾರೆ ಓಂ ಅಂದ್ರೆ ಗುರು ಪರಿಪೂರ್ಣ ಆದ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಅರ್ಥ ಹೇಳಿದಂತೆ. ಓಂ ಜನ್ಮಾಧ್ಯಸೆ ಅಂತ ಹೇಳಿರೋಣ, ಗುರು ಪರಿಪೂರ್ಣರಾಗತ್ತಂತ ಜನ್ಮಾಧ್ಯಸೆ ಅಂತ ಏನೇನಂದ್ರೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಲ್ಲೆಲ್ಲ ಅದೃಷ್ಟ ಅರ್ಥ. ಆದಿಯಲ್ಲಿ ಅಂತ್ಯದಲ್ಲಿ ಎರಡನೇ ಸೂತ್ರದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಆಗ ಶ್ರವಣ ವಿಶರಣ ಕಂಡು ಬಂದಿದೆ ಅದು. ಹಾಗೆ ಬೇರೆ ಮೊದಲನೇ ಸೂತ್ರ ಬಿಟ್ಟು ಬೇರೆ ಸೂತ್ರಗಳಲ್ಲೂ ಕೂಡ ಶ್ರವಣ ವಿಶರಣ ರೂಪವಾದ ಅದೃಷ್ಟ ಫಲವೇ. ಮೊದಲನೇ ಸೂತ್ರದಲ್ಲಿ ದೃಷ್ಟಾದೃಷ್ಟ ಫಲ, ದೃಷ್ಟಫಲ ಯಾವುದು ಓಂಕಾರವನ್ನು ಅನ್ವಯದಲ್ಲಿ ಹೇಳಿದ್ವಿ ನಾವು. ದೃಷ್ಟಫಲ ಓಂ ಗುಣಪರಿಪೂರ್ಣನಾದ ಬ್ರಹ್ಮನ ಜಿಜ್ಞಾಸ ಅಂತ ಹೇಳಿದ್ವಿ.
ಅಲ್ವಾ? ಅದೃಷ್ಟ ಬಲ ಅಂದ್ರೆ ಏನು? ಓಂಕಾರವನ್ನು ಹೇಳಿಲ್ಲ ಅಂತ ಆದ್ರೆ ಆದಿಯಲ್ಲಿ ಅಂತ್ಯದಲ್ಲಿ ಆಗ ಶ್ರವಣ ವಿಶರಣ ಇದೆ. ಶ್ರವಣ ಅಂದ್ರೆ ಏನು? ಹಸಿ ಮಡಿಕೆಯಲ್ಲಿ ನಾವು ನೀರನ್ನು ತುಂಬಿಟ್ರೆ ಅದು ಕ್ರಮೇಣ ಜಾರಿ ಹೋಗುವಂತೆ ಅವನು ಮಾಡಿದ ಪುಣ್ಯ, ಪಾರಾಯಣ ಮಾಡಿದ ಪುಣ್ಯ ಎಲ್ಲ ಶ್ರವಣ ಸೋರ್ ಹೋಗುತ್ತೆ. ವಿಶರಣ ಅಂದ್ರೆ ಏನು? ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ಪಾರಾಯಣ ಮಾಡ್ಕೊಂಡು ಬಂದ. ಈಗ ನಾನೇ ಮಾಡಿದೆ, ಬೆಳಗ್ಗೆ ಅವನು ಬಂದ ತಕ್ಷಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂದೆ. ಇದೊಂದೇನಾಯ್ತು? ನನ್ನ ಪುಣ್ಯ ಇತ್ತಲ್ಲ ಅದು ಶ್ರವಣ ಆಗಲಿಲ್ಲ, ನನಗೆ ಉಳಿದಿದೆ ಅಂತ ಆಯ್ತು. ಪಾಠ ಎಲ್ಲ ಮುಗೀತು ಅಲ್ವಾ? ಹರಿಹಿ ಓಂ ಅಂತ ಮುಗಿದ್ದೆ. ಈಗೇನಾಯ್ತು? ವಿಶರಣ ಇಷ್ಟ. ಹಾಗಾದ್ರೆ ಆದಿ ಮತ್ತು ಅಂತ್ಯದಲ್ಲಿ ಓಂಕಾರ ಅಥವಾ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿದ್ದರಿಂದ ಶ್ರವಣ ವಿಶರಣ ದೋಷ ಪರಿಹಾರ ಆಗೋಯ್ತು. ಮತ್ತು ಓಂಕಾರಕ್ಕೆ ಅವಯವ ಬೇರೆ ಹೇಳಬೇಕಲ್ಲ. ಹಾಗಾದ್ರೆ ಮೊದಲನೇ ಸೂಕ್ತದಲ್ಲಿ ಮಾತ್ರ ಮೂರು ಓಂಕಾರ ಅಂತ ಹೇಳಿದಾಗ ಆಯಿತು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳ್ಬೇಕು. ಓಂ ಇನ್ನೊಂದು ಓಂ ಅನ್ನೋದು ವಿಶೇಷ ಆಗುತ್ತೆ, ಇನ್ನೊಂದು ಓಂ ಅನ್ನೋದು ವಿಶೇಷ ಆಗುತ್ತೆ. ಅವಾಗ ಓಂ ಓಂ ನಾರಾಯಣ ಓಂ ಅನ್ನೋದು ಸಮರ್ಪಕತ್ವ ಏನ ಅಲ್ಲ. ಇಲ್ಲ ಅಧಿಕಾರಿಗಳು ಹೇಳಿ ಬರಲ್ಲ, ಅದಕ್ಕೋಸ್ಕರ ಅದನ್ನ ಹೇಳಬೇಕು. ಮೂರು ಬರಲೇಬೇಕು. ಹಂಗೆ ಆದಿ ಅಂತಿದ್ದೀವಿ, ಆದಿ ಅಂತ ಮಧ್ಯದ ಒಂದು ಬರುತ್ತೆ. ಹೇಗೆ ಚಂದ್ರಿಕಾದಲ್ಲಿ ಹೇಳಿದ್ರು ಅಲ್ಲಿ ಹೇಳ್ತಾರೆ, ಪದ್ಮನಾಭತೀರ್ಥರು ಯಾವುದು ಓಂಕಾರ ಎಂಬತಕ್ಕಂಥದ್ದು ಏನಿದೆ ಅದನ್ನ ಸೂತ್ರದಿಂದ ಪ್ರತ್ಯೇಕವಾಗಿ ಹೇಳಬೇಕು. ಓಂ ಕ್ರಿಯತೆ ಅದಕ್ಕೆ ಅರ್ಥ ಬರೆದ್ರು ಅವರು. ಅದಕ್ಕೆ ರಾಘವೇಂದ್ರ ಸ್ವಾಮಿ ಪ್ರಕಾಶ ಏನು ಬರೆದ್ರು? ಓಂಕಾರ ಎಂಬತಕ್ಕಂಥದ್ದು ಸೂತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸೂತ್ರದಲ್ಲಿ ಅಡಗಿದೆ, ಅದನ್ನು ಬಿಟ್ಟು ಆದಿ ಮತ್ತು ಅಂತ್ಯದಲ್ಲಿ ಹೇಳಬೇಕಾಗಿದ್ದನ್ನ ಪದ್ಮನಾಭತೀರ್ಥ ಹೇಳ್ತಾ ಇದ್ದಾರೆ ಅಂತ ವ್ಯಾಸರಾದ್ರು ಹೇಳಿದ್ರು. ಅದು ಬೇರೆ ಅಂತ. ಹಾಗಾದ್ರೆ ಅದಕ್ಕೆ ರಾಘವೇಂದ್ರ ಸ್ವಾಮಿ ಪ್ರಕಾಶ ಎರಡು ದೃಷ್ಟಾಂತ ಕೊಟ್ಟರು. ಓಂ ನಮೋ ನಾರಾಯಣಾಯ ಎಂಬಲ್ಲಿ ಓಂಕಾರ ಎಂಬತಕ್ಕಂಥದ್ದು ಸೇರಿಸ್ಕೊಂಡೇ ಎಂಟು ಅಕ್ಷರ ಆಗೋದು, ಅದು ಬ್ರಹ್ಮ ವಿದ್ಯೆ. ಆದ್ದರಿಂದ ಓಂ ಓಂ ನಮೋ ನಾರಾಯಣಾಯ ಓಂ ಅಂತ ಹೇಳುವಂತೆ ಅಂತ ದೃಷ್ಟಾಂತ ಕೊಟ್ಟರು. ಒಂದು ಅದರದ್ದೇ ಅದು ಸೂತ್ರದಲ್ಲೇ ಸೇರೋಗಿದೆ. ಹಾಗೆ ಓಂ ಅಥಾತ ಬ್ರಹ್ಮ ಜಿಜ್ಞಾಸ ಇದು ಒಂದು. ಓಂ ಓಂ ಅಂತ ಹೇಳತಕ್ಕಂಥದ್ದು ಶ್ರವಣ ವಿಷಯನ ಪರಿಹಾರಕ್ಕಾಗಿ. ಒಂದು ಎಷ್ಟಾಯ್ತು? ಓಂ 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 ನಮೋ ನಾರಾಯಣಾಯ ಓಂ ಅಂತ ಹೇಳಿದಂತೆ, ಓಂ ಓಂ ನಮೋ ಭಗವದೇ ವಾಸುದೇವಾಯ ಅಂತ ಹೇಳಿದಂತೆ, ಇಲ್ಲಿ ಕೂಡ ಓಂ 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 ಪದ್ಮನಾಭತೀರ್ಥ ಹೇಳಿದ್ದು ಸೂತ್ರದಲ್ಲಿ ಘಟಕವಾದ ಓಂಕಾರ ಬಿಟ್ಟು ಬೇರೆ ಶ್ರವಣ ವಿಷಯಕ್ಕ ಹೇಳತಕ್ಕಂಥ ಓಂಕಾರ ಪ್ರತ್ಯೇಕ ಮಾಡಿ ಅಂತ ಹೇಳಿದ್ದು ಅಂತ ಚಂದ್ರಿಕಾರ ನೋಡಿ. ಸುಧಾ ಮತ್ತು ಚಂದ್ರಿಕಾ ಜೊತೆ ಜೊತೆಗೆ ಪಾಠ ಆಗ್ತಾ ಇತ್ತು, ಒಂದು ಸ್ವಾರಸ್ಯ ಚೆನ್ನಾಗಿದೆ. ಚೆನ್ನಾಗೇ ಆಗ್ತಿದೆ ಆಚಾರೆ. ಬರ್ತಾನೆ ಇರ್ತಾರೆ, ದೃಢ ಆಗುತ್ತಾರೆ. ನಿಮ್ಗಾಗತ್ತೋ ಬಿಡ್ತೋ, ನಂಗೂ ದೃಢ ಆಗುತ್ತೆ. ನೀವು ಮಾಡಿಸ್ತಾ ಇದೀರ. ಅದಕ್ಕೆ ಅವ್ರು ಹೇಳ್ತ ಗೊತ್ತಾ, ನಿಮ್ಗಾನ ಆಗತ್ತಲ್ಲ ಸ್ವಾಮಿ. ಅಲ್ಲ ಅದನ್ನೇ ಹೇಳಿದ್ ನಾನು, ಅರ್ಥ ಮಾಡಿಸ್ತಿರಲ್ಲ ಇವಾಗ. ಆ ಎರಡು ಒಟ್ಟಿಗೆ ನಡೀತದ್ರಿಂದ ಅಲ್ಲಿ ಇಲ್ಲಿ ಸೇರ್ಕೊಂಡು